ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಮ್ಮ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ವಿಶೇಷ ಅತಿಥಿ ರಾಜಕಾರಣಿ, ನಟ, ರಂಗಭೂಮಿ ಕಲಾವಿದ, ನೀವು ಯಾವುದೇ ಶೀರ್ಷಿಕೆ ಅಡಿಯಲ್ಲಿ ಇವರನ್ನ ತೂಗಿದ್ರು ಕೂಡ ಸರಿದೂಗುವಂತ ವ್ಯಕ್ತಿತ್ವದ ವ್ಯಕ್ತಿ ಮುಖ್ಯಮಂತ್ರಿ ಚಂದ್ರು ಅವರು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ನಮಸ್ಕಾರ, ಧನ್ಯವಾದಗಳು. ಸರ್, ಇದು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಒಂದು ಹಿಂದಿ ಚಿತ್ರ ಬಂದಿತ್ತು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಆಕ್ಸಿಡೆಂಟಲ್ ಮುಖ್ಯಮಂತ್ರಿ ಅಂತ ಚಿತ್ರ ಶೂಟಿಂಗ್ ಕಾರ್ಯಕ್ರಮದ ರೂಪದಲ್ಲಿ. ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲ ನಿಮ್ದೆ, ನಿರೂಪಣೆ ಮಾತ್ರ ನಮ್ದೆ. ಶುರು ಮಾಡೋಣವಾ? ಖಂಡಿತ. ಸರ್, ಯಾಕೆ ಆಕ್ಸಿಡೆಂಟಲ್ ಮುಖ್ಯಮಂತ್ರಿ ಅಂದೆ ಅಂತಂದ್ರೆ, ಬಹುಶಃ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿ. ನಿಮ್ಮ ಜೀವನದಲ್ಲಿ ಬಂದ ಪ್ರತಿ ಪಾತ್ರ ಕೂಡ, ರಂಗಭೂಮಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ರಾಜಕೀಯ, ಎಲ್ಲ ಒಂಥರ ಆಕ್ಸಿಡೆಂಟಲ್ ಆಗೇ ಸಿಕ್ಕದ್ದು ಅಂತ. ಅದು ಗೊತ್ತಿಲ್ಲ, ಅದು ಅದು ಆ ಥರ ಆಗುತ್ತೆ ಅಂತ ನನಗೂ ಅನಿಸಿರಲಿಲ್ಲ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಗೆ ಹೋದಾಗ, ನಿಮ್ಮ ವಯಸ್ಸು ಅಥವಾ ಇನ್ನೂ ಅದಕ್ಕಿಂತ ಹಿಂದಕ್ಕೆ ಹೋದಾಗ, ಏನಾದರೂ ಒಂದು ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಇದ್ದಂಥವನು ಒಬ್ಬ. ಅದಕ್ಕೆ ಮುಂಚೆ ನನ್ನ ಹೆಸರನ್ನು ಬದಲಾವಣೆ ಹೇಳ್ಬಿಡ್ತೀನಿ, ಆಮೇಲೆ ಮುಖ್ಯಮಂತ್ರಿ ಆಕ್ಸಿಡೆಂಟ್. ಮೂಲ ಹೆಸರು ನರಸಪ್ಪ ಅಂದರೆ ನಮ್ಮ ಹಳ್ಳಿ ಕಡೆ ಗ್ರಾಮೀಣ ಭಾಗದವರಲ್ವ. ಅದಾದಮೇಲೆ ನರಸೇಗೌಡ, ಅದಾದಮೇಲೆ ಚಂದ್ರಶೇಖರ, ಅದಾದಮೇಲೆ ಮಠದಲ್ಲಿ ಓದ್ತಿರ್ಬೇಕಾದ್ರೆ ಚಡ್ಡಿ ಚಂದ್ರು, ಅದಾದಮೇಲೆ ಮಯೂಮ್ ಚಂದ್ರು, ಮೂಕಾಭಿನಯ ಮಾಡ್ತಾ ಇದ್ದೆ ಮಯೂಮ್ ಚಂದ್ರು, ಅದಾದಮೇಲೆ ಮುಖ್ಯಮಂತ್ರಿ ಚಂದ್ರು, ಅದಾದಮೇಲೆ ಎಮ್ ಎಲ್ ಎ. ಅದೇ ಮುಖ್ಯಮಂತ್ರಿ ನಾಟಕ ಮಾಡಿದೆ ಅದ್ಭುತವಾಗಿ ಅದು. ಆಮೇಲೆ ಗೌರಿಬಿಂದೂರಿಂದ ಎಮ್ ಎಲ್ ಎ ಆಗಿಬಿಟ್ಟೆ, ಆಮೇಲೆ ಎಮ್ ಎಲ್ ಎ ಚಂದ್ರು. ಅದೇ ಇಷ್ಟೆಲ್ಲ ಬದಲಾವಣೆ ಪರಿವರ್ತನೆ ನನ್ನ ಹೆಸರಲ್ಲೇ ಆಗಿಬಿಟ್ಟಿದೆ. ಅವು ಯಾವುದು ಕೂಡ ನಾನು ಬಯಸಿದ್ದಿಲ್ಲ. ತಂದೆ ತಾಯಿ ಇಟ್ಟ ಹೆಸರು ಮತ್ತು ಅಲ್ಲಿ ದಾಖಲೆ ಆಗಿದ್ದ ಹೆಸರು, ಕಾಲಾಂತರದಲ್ಲಿ ಈ ವಾತಾವರಣ, ಜನಗಳ ಪ್ರೀತಿ ಅಭಿಮಾನದಿಂದ ಬಂದಂಥ ಈ ಹೆಸರುಗಳನ್ನೆಲ್ಲ ಹಾಗೆಯೇ ಸ್ವೀಕಾರ ಮಾಡಿದೆ. ಹಾಗೆ ಆಕ್ಸಿಡೆಂಟಲ್ ಅಂದರೆ ನನ್ನ ಎಲ್ಲರಿಗೂ ಆಗುತ್ತೆ ಅಂತ ಹೆಂಗೆ ಗ್ಯಾರಂಟಿ ಇಲ್ಲ. ಇದು ನನ್ನ ಜೀವನದಲ್ಲಿ ಆಕ್ಸಿಡೆಂಟ್ ಕೆಲಸ ಸಿಕ್ಕಿದ್ದು ಆಕಸ್ಮಿಕವಾಗಿ. ಒಂದು ಸಣ್ಣ ಕೆಲಸ, ಗೌರ್ಮೆಂಟ್ ಬೆಂಗಳೂರು ಯೂನಿವರ್ಸಿಟಿ ಗುಮಾಸ್ತನಾದೆ. ಅವ್ರು ದೊಡ್ಡ ಅದರಿಂದ ಹೊಟ್ಟಿಸ್ಕೊಂಡು ಹೋಗಿರಲಿಲ್ಲ. ಯಾವುದೋ ಹೋರಾಟ ಗಲಾಟೆ ಮಾಡುವಾಗ ವೈಸ್ ಚಾನ್ಸಲರ್ ಕರೆದು ಅವೆಲ್ಲ ಗಲಾಟೆ ಮಾಡ್ಬಿಡ, ತಗೋ ಈ ಕೆಲಸ ಮಾಡಿ ನೀನು ಅಂತ ಹೇಳಿದ್ರು. ಸಂತೋಷ ಸರ್, ನೀನು ಯಾಕೆ ಗಲಾಟೆ ಮಾಡ್ತಿದ್ದೆ, ಕೆಲಸ ಇಲ್ಲ ಗಲಾಟೆ ಮಾಡ್ತಿದ್ದೆ. ಸೊ ಅಷ್ಟಕ್ಕೆ ಕೆಲಸ ಕೊಟ್ಟರೆ ಸುಮ್ಮನೆ ಇರ್ತಿದ್ರು, ಎಷ್ಟು ಕೆಲಸ ಕೊಟ್ಟರೆ ಯಾಕೆ ಸುಮ್ಮನೆ ಇರೋದಿಲ್ಲ, ಹಿಂಗಾಯಿತು. ಹಾಗಾಗಿ ಕೆಲಸಕ್ಕೆ ಹೋದೆ. ಆಮೇಲೆ ಆಕಸ್ಮಿಕವಾಗಿ ಮನೇಲಿ ಓದೋದಿಲ್ಲ ಅಥವಾ ಸಂಬಂಧಿಕರ ಮನೆಯಲ್ಲೂ ಓದೋದಿಲ್ಲ ಇವನು ಅಂತಂದ್ಬಿಟ್ಟು ಮಠಕ್ಕೆ ಹಾಕಿದ್ರು ಸಿದ್ಧಗಂಗಾ ಮಠ. ಅಲ್ಲಿ ಉಚಿತವಾದ ಊಟ ಮತ್ತು ಎಲ್ಲ ವಗೈರೆ ವಗೈರೆದೆಲ್ಲ. ಅಲ್ಲಿ ಹೆಚ್ಚು ದೊಡ್ಡ ವಿದ್ಯಾವಂತನೇನಲ್ಲ, ಬುದ್ಧಿವಂತ ವಿದ್ಯೆ ಅಂದರೆ ಓದೋ ಹುಡುಗರ ಲೆಕ್ಕದಲ್ಲಿ ನಾನೇನು ಅಲ್ಲವೇ ಅಲ್ಲ, ಆದರೆ ಚುರುಕಿನಲ್ಲಿ ಇದ್ದೆ ಅಂತ ನನಗೆ ಕಾಣಿಸ್ತಾ ಇದೆ. ಸಾಂದರ್ಭಿಕವಾದ ಚುರುಕುತನ ಅಂತ ಇರುತ್ತಲ್ಲ, ಯಾರು ಓದಲೇಬೇಕಾಗಿಲ್ಲ. ಅಂಥ ಚುರುಕಿನಿಂದ ಮಠದಲ್ಲಿ ಖ್ಯಾತಿ ಪಡೆದೆ, ಸಿದ್ಧಗಂಗಾ ಮಠದಲ್ಲಿ. ಅಷ್ಟು ಮಠದ ಸ್ವಾಮಿಗಳಿಗೂ ಕೂಡ ಚಡ್ಡಿ ಚಂದ್ರು ಅಂತ ಪರಿಚಯ ಅದನ್ನು. ಅದೇ ಸ್ವಾಮಿಗಳ ಜೊತೆಯಲ್ಲಿ ನಾನು 31ನೇ ವಯಸ್ಸಿಗೆ ಎಮ್ ಎಲ್ ಎ ಆಗಿಬಿಟ್ಟೆ ಆಕಸ್ಮಿಕವಾಗಿ. ಕರೆದು ಸನ್ಮಾನ ಮಾಡಿದ್ರು, ಇದು ಆಕಸ್ಮಿಕ ಅಂದರೆ ನಾನು ಅದನ್ನು ಊಹೆನೂ ಮಾಡಿರಲಿಲ್ಲ. ಅಲ್ಲೊಂದು ಓದ್ಕೊಂಡು ಬಂದರೆ ಸಾಕು. ಆಮೇಲೆ ಬೆಂಗಳೂರಿಗೆ ಬಂದೆ ಆಕಸ್ಮಿಕವಾಗಿ. ಇಲ್ಲಿ ಬಂದಾಗ ರಂಗಭೂಮಿಗೆ ಅನಿವಾರ್ಯವಾಗಂತ ಅಲ್ಲ, ಆಕಸ್ಮಿಕವಾಗಿ ಯಾರೋ ಪಾತ್ರ ಬರಲಿಲ್ಲ ಅಂತ ಕರ್ಕೊಂಡೋಗಿ ಪಾತ್ರ ಮಾಡಿಸಿದ್ರು. ಅದು ಅದೃಷ್ಟ ಕಚ್ಚಿಕೊತ್ತು ಅಲ್ಲಿ. ಅಂದರೆ ಒಂದೇನಂದರೆ ಆಕಸ್ಮಿಕವಾಗಿ ಬಂದಿದ್ದೆಲ್ಲವನ್ನು ಕೂಡ ನಾನು ಹಿಡ್ಕೊಂಡೆ. ಯಾಕೆ ಏನೋ ಇದೆ ಇದರಲ್ಲಿ, ನನ್ನ ಅಟ್ಟಿಸ್ಕೊಂಡು ಬಂದಿದೆ ಇದು, ನಾನು ಅಟ್ಟಿಸ್ಕೊಂಡು ಹೋಗಿಲ್ಲ, ಅದರಿಂದ ಇದರಿಂದ ಹೋಗೋಣ ಅಂತ. ಹಾಗೆ ಅದರಿಂದ ಹೋಗ್ತಾ ಹೋಗ್ತಾ ಹಾಗೆ ಚಾಪ್ ಮುಡಿಸ್ತಾ ಹೋದೆ. ಹಾಗೆ ನಾಟಕದಲ್ಲಿ ಕಾಯಿಮ್ಮಾಗಿ ಮಾಡೋಕ್ಕೆ ಶುರು ಮಾಡಿದೆ. ಈ ನಾಟಕದ ಬಗ್ಗೆನೇ ಕೇಳಬೇಕು. ಈ ರಂಗಭೂಮಿ ಎಂಟ್ರಿ ಕೂಡ ಆಕಸ್ಮಿಕವಾಗಿ ಆಗಿದ್ದು, ನೀವು ಮಾತಿನ ಮಧ್ಯೆ ಪ್ರಸ್ತಾಪ ಮಾಡಿದ್ರಿ ಯಾರೋ ಬಂದಿಲ್ಲ ಅಂತ ನೀವು ಪಾತ್ರ ಮಾಡಿದ್ದು ಅಂತ. ನಾಟಕ ನೋಡುವ ಹುಚ್ಚು ಇರಲಿಲ್ಲ ನನಗೆ. ಚಿಕ್ಕ ವಯಸ್ಸಿನಲ್ಲೆಲ್ಲ ನಾಟಕ ಅಂದರೆ ಯಾವುದೋ ಸ್ಕೂಲ್ನಲ್ಲೋ ಅಥವಾ ನಮ್ಮೂರಲ್ಲ ಅದೋ ಒಂದು ಇದು ವೃತ್ತಿ ರಂಗಭೂಮಿಯವ್ರು ಮಾಡ್ತಿರ್ತಾರಲ್ಲ, ಅವ್ರು ಊರಲ್ಲ ಸೇರ್ಕೊಂಡು ಆ ಹುಡುಗ ನಾನು ಹತ್ತನೇ ವರ್ಷ ನೀನು ಬರೋ ಇಂಥದ್ದು ಯಾವುದೋ ಒಂದು ಬ್ರಾಹ್ಮಣರು ರೋಲ್ ಮಾಡೋ ಅನ್ನೋರು, ಅದು ರೋಲು ಇಲ್ಲ ಸ್ಟೇಜ್ ಹೋಗಿದ್ದೆ. ಆ ಥರದ್ದು ಕೆಟ್ಟ ಧೈರ್ಯ ನಮಗೇನಂತೆ ಅಂತ ಕರ್ಕೊಂಡೋಗಿ. ಹಾಗಾಗಿ ನಾಟಕ ನೋಡೋ ಹುಚ್ಚು ಯಾಕೆ ಬಂತು ಅಂದರೆ, ಬೆಂಗಳೂರಿನಲ್ಲಿ ನಾನು BSc ಮಾಡ್ತಾ ಇದ್ದೆ ಮತ್ತು ಅದೇ ಕಂಟಿನ್ಯೂಯೇಷನ್ LLB ಮಾಡೋಕ್ಕೆ ಹೋದಾಗ ಭಾಳ ಶ್ರೀಮಂತರೇನಲ್ಲ, ಎಲ್ಲ ದಿನ ಅವತ್ತಿಗೆ ಅವತ್ತಿಗೆ ಎಷ್ಟಾಗಬೇಕು ತಿಂಗಳ ಸಂಬಳ, ಅದು ದಿನಕ್ಕೆ ವಾರಕ್ಕೆ ಒಂದು ದಿವಸ ಕೆಲಸ ಮಾಡಿ 10 ರೂಪಾಯಿ ದುಡ್ಕೊಂಡು ಜೀವನ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮದ ಹತ್ರ 50 ರೂಪಾಯಿ ಇಸ್ಕೊಂಡು ಮಾಡ್ತಿದ್ದಂಥ ಕಾಲ. ಹಾಗಾಗಿ ವೈಭವೀಕರಿಸಿದಂಥ ಯಾವುದೋ ಒಂದು ಬ್ರಿಗೇಡ್ ರೋಡ್ಗೆ ಹೋಗೋದು, ಮಹಾತ್ಮ ಗಾಂಧಿ ರೋಡ್ಗೆ ಹೋಗೋದು ಅಂತ ಆ ಥರದ ಶ್ರೀಮಂತಿಕೆ ಮತ್ತು ಆ ಥರದ ಇಂಗ್ಲೀಷ್ ಭಾಷೆಯು ನಮಗೆ ಗೊತ್ತಿರಲಿಲ್ವಲ್ಲ. ಹಾಗಾಗಿ ನಮ್ಮ ಕೀಳಿರ್ಮೆ ಏನು ಮಾಡ್ತಿತ್ತು, ಕಲಾಕ್ಷೇತ್ರದಲ್ಲಿ ಏನಾದರೂ ನಾಟಕ ಆಗ್ತಿದ್ರೆ ಸೊ ಫ್ರೀಯಾಗಿ ಉಚಿತವಾಗಿ ಅಂತ ಕಂಡಾಗ ಹೋಗಿ ಕೂತ್ಕೊಂಡು ನೋಡ್ತಿದ್ದೆ ಸಾಯಂಕಾಲ ಕಾಲ ಕಳೆಯೋಕ್ಕೋಸ್ಕರ. ಓದೋದು ಬಂದದೆಲ್ಲ ಮುಗಿದು ಯೂನಿವರ್ಸಿಟಿ ಕೆಲಸ ಕೊಟ್ಟಿದ್ರಲ್ಲ. ಆಗ ಆಗ ಟೀ ಕುಡಿತಾ ಇದ್ದಾಗ ಹಿಂದಿನ ದಿವಸ ಯಾರೋ ಪಾತ್ರಧಾರಿ ಬರಬೇಕಾಗಿರೋ ನಾಡದ್ದು ನಾಟಕ ಇದೆ ಅವತ್ತು, ಆ ಡೈರೆಕ್ಟರ್ಗೆ ಯಾರು ಡೈರೆಕ್ಟರ್ ನಿಮ್ಮ ಪರಿಚಯ ಎಲ್ರಿಗೂ ಗೊತ್ತಿರೋದು ಪ್ರಸನ್ನ ಅಂತ ಕೇಳಿದ್ರಲ್ಲ, ಸಮುದಾಯದ ಪ್ರಸನ್ನ ಅವರು ದೊಡ್ಡ ಹೆಸರು ಇವಾಗ ಚರಕ ಅಂತ. ಅವರು ದೊಡ್ಡ ನಾಟಕ ಮಾಡ್ತಾಯಿದ್ರು,
ಮ್ಯಾಕ್ಸಿಮ್ ಗೋರ್ಕಿ ಬರೆದಂಥ ನಾಟಕ ಇವತ್ತು ಹೇಳ್ತೀನಿ, ಅವತ್ತು ಗೊತ್ತಾಗ್ತಿರಲಿಲ್ಲ. ತಾಯಿ ಅಂತ ಕನ್ನಡದಲ್ಲಿ ಹೆಸರು, ಜಯಶ್ರೀ ಅವರು ದೊಡ್ಡ ಹೀರೋಯಿನ್ ಪಾತ್ರ ಬೀಸ್. ಆ ಸಮಯದಲ್ಲಿ ನಾನು ಕಾಪಿ ಕುಡಿತಾ ಕೂತಿದ್ದೆ ಯೂನಿವರ್ಸಿಟಿ ಕೆಲಸದಲ್ಲಿದ್ದಾಗ, ಸೆಂಟ್ರಲ್ ಕಾಲೇಜಲ್ಲಿ. ಆವಾಗ ಅವರು ಎದುರುಗಡೆ ಕೂತಿದ್ದರು, ಗಡಗಡ ಬಿಟ್ಕೊಂಡು ಕೆಮಿಸ್ಟ್ರಿ ರ್ಯಾಂಕ್ ಹೋಲ್ಡರ್ ಅವರು, ನಾನು ಡೈರೆಕ್ಟ್ರು. ಏ ನೀವು ಹೆಸರೇನು ರೀ? ಚಂದ್ರಶೇಖರ್ ಅಂತ. ಆವಾಗ ಚಂದ್ರಶೇಖರ್ ಮುಖ್ಯಮಂತ್ರಿ ಚಂದ್ರು ಅಲ್ಲ. ನಾನು ನನ್ನ ನಾಟಕ ಇದೆ, ನಾಟಕದಲ್ಲಿ ಪಾತ್ರ ಮಾಡ್ತಾರೆ. ಇಲ್ಲ ಸರ್, ನನಗೆ ಅಭ್ಯಾಸನೂ ಇಲ್ಲ, ಅದು ಗೊತ್ತೂ ಇಲ್ಲ, ಭಯ ಬೇರೆ, ಯಾವತ್ತೂ ಮಾಡಿಲ್ಲ, ಸುಮ್ಮನೆ ಅದಂತಂದು. ಇಲ್ಲ ಇಲ್ಲ, ನಾನು ಮಾಡಿಸ್ತೀನಿ ಮಾಡಿ. ಇಲ್ಲ ಸರ್, ಹಂಗೆಲ್ಲ ಆಗೋದಿಲ್ಲ, ನಮಗೆ ಗೊತ್ತಿಲ್ಲದೆ ಇರೋದನ್ನ ಯಾಕೆ ಮಾಡಬೇಕು ಅಲ್ಲಪ್ಪ. ನಾನು ಹೇಳ್ಕೊಟ್ಟು ಚಿಕ್ಕದೇ ರೋಲು, ಒಂದು ಕೆಲಸ ಬೇಕಾ ನೀವು ಇಷ್ಟು ಕೇಳ್ತೀರಾ ಅಂತ ಮಾಡ್ತೀನಿ, ಆದರೆ ಅಲ್ಲಿ ತಪ್ಪು ಗಿಪ್ಪು ಆದರೂ ಬೈಬಾರ್ದು. ಆಮೇಲೆ ಅಲ್ಲಿಗೆ ಬಂದಾಗ ನಾವು ಕಾಸು ಖರ್ಚು ಮಾಡ್ಕೊಳ್ಳೋ ಸ್ಥಿತಿ ಇಲ್ಲ, ಕಾಪಿ ತಿಂಡಿ ಎಲ್ಲ ನೀವು ಕೊಡಿಸೋದಾದರೆ ಬರ್ತೀನಿ ಅಂದ್ರೆ, ಅಂದರೆ ಅವತ್ತಿನ ಪರಿಸ್ಥಿತಿ ಹಾಗೆ ಬಾ ಬನ್ನಿ. ಯಾವ ಕಾರಣಕ್ಕೂ ಬೈಬಾರ್ದು ಸರ್, ನಮಗೆ ಗೊತ್ತಿಲ್ಲ, ಮಾಡೋದು ತಪ್ಪಾದರೂ ಆಗ್ಬೋದು. ಇಲ್ಲ ಬಾಬಾ ಧೈರ್ಯವಾಗಿ ಅಂತ ಹೋದ್ರೆ ಪೊಲೀಸ್ ಆಫೀಸರ್ ರೋಲ್ ಏನೋ ಮಾಡಬೇಕಾಗಿತ್ತು. ಅಟ್ರಾಸಿಟಿ ಯಾರ್ಯಾರಿಗೂ ಒಡೆದು ಬಡದು ಮಾಡುವಂಥ ಬರೋಡಿ ಪೊಲೀಸ್ ಆಫೀಸರ್ ಥರ ಅದೊಂದೇ ಸೀನ್ ಇದ್ದಿದ್ದು. ದಿಗ್ಗಜರು ಪ್ರೊಫೆಸರ್ ಬಿ ಚಂದ್ರಶೇಖರ್ ಮತ್ತು ನಮ್ಮ ಜಯಶ್ರೀ ಅನ್ನೆಲ್ಲ ಅವ್ರ ಮಧ್ಯದಲ್ಲಿ ನಾನು ಮಾಡಬೇಕು. ಅಲ್ಲೂ ಮಾಡ್ತಾ ಮಾಡ್ತಾ ಇವಾಗ ಕನ್ನಡಿ ಒಡೆಯೋ ಸೀನ್ ಇತ್ತು. ಕನ್ನಡಿ ಒಡೆಯೋದು ಅಂದರೆ ಪ್ರತಿ ಸೀನಲ್ಲಿ ಕನ್ನಡಿಗೆ ಏಟು ಹೊಡಿಬೇಕು, ಹೊಡೆದಾಗ ಇವರ ಹೃದಯಕ್ಕೆ ತಟ್ಟಿ ಒಂಥರ ಪಜೀತಿ ಆಗುತ್ತೆ. ಆ್ಯಕ್ಚುಲಿ ಕನ್ನಡಿ ಹೊಡಿಬಾರ್ದು, ಹೊಡಿಬಾರ್ದು ಅಂದರೆ ಒಂದು ದಿವಸ ಒಂದೊಂದು ಎಲ್ಲಿ ಹೊಡೆಯೋದಕ್ಕೆ ಸಾಧ್ಯ ಅಂತ. ಅವತ್ತೇನಾಯಿತು, ಕನ್ನಡಿ ಹೊಡೆಯೋ ಟೈಮ್ನಲ್ಲಿ ಡೈಲಾಗ್ ಮರ್ತೋಯ್ತು. ಏನು ಮಾಡೋದು, ಅದಕ್ಕೆ ಜ್ಞಾಪಿಸ್ಕೊಳ್ಳೋಕ್ಕೋಸ್ಕರ ಅದಕ್ಕೆ ಜೋರಾಗಿ ಹೊಡೆದೆ ಸಿಟ್ಟು ತೋರ್ಸೋಕ್ಕೆ. ಅದು ಪುಡಿಪುಡಿ ಆಯಿತು, ಅಷ್ಟು ಟೈಮ್ ಸಿಕ್ತಲ್ಲ, ಪುಡಿಪುಡಿ ಆಯಿತು. ಇವರೆಲ್ಲ ಶಾಕ್ ಆದರು, ಆ ಟೈಮ್ನಲ್ಲಿ ಡೈಲಾಗ್ ನರ್ಸ್ಕೊಂಡೆ. ಅದು ಚಪ್ಪಾಳೆ ಬಂದ್ಬಿಡ್ತು ಜನಗಳದ್ದು, ಅಂದರೆ ಈಗ ಕನ್ನಡಿ ಹೊಡೆದು ಗಾಯ ಭಯ ಬಂದ್ಬಿಡ್ತು ಒಂಥರದಲ್ಲಿ. ಡೈರೆಕ್ಟ್ ಇದ್ದವರು ನಾಳೆ ಇನ್ನೊಂದು ಶೋನಲ್ಲೂ ಇದನ್ನೇ ಮಾಡಪ್ಪ, ಕನ್ನಡಿ ಹೊಡೆಯಪ್ಪ ನೀನು, ಅದು ಚೆನ್ನಾಗಿದೆ. ಹಾಗೆ ನಾಟಕಕ್ಕೆ ಆಕಸ್ಮಿಕವಾಗಿ ಅವ್ರು ಪಾತ್ರ ಮಾಡಿ, ಅದು ಅನಿರೀಕ್ಷಿತವಾಗಿ ಏನೋ ಘಟನೆ ನಡೆದು ಅದು ಭಾಳ ಒಳ್ಳೆ ನಟ ಅಂತ ಅಂದುಕೊಂಡ್ರು. ಅದಾದಮೇಲೆ ಡಾಕ್ಟರ್ ರಾಜಾರಾಮ್ ಜೊತೆ ಸೇರಿಕೊಂಡೆ ಮುಖ್ಯಮಂತ್ರಿ ನಾಟಕ. ಆ ಮುಖ್ಯಮಂತ್ರಿ ನಾಟಕನೂ ಕೂಡ ಆಕಸ್ಮಿಕ. ಟಿ ಎಸ್ ಲೋಹಿತ್ ಅಶ್ವ ಅವರು ಅಂತ ನಮ್ಮ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು, ಮತ್ತು ಸಿನಿಮಾ ಶರತ್ ಲೋಹಿತ್ ಅಶ್ವ ಅವ್ರ ತಂದೆ, ತುಂಬ ಒಳ್ಳೆ ನಟ, ಒಳ್ಳೆ ಕಂಠ. ಅವ್ರು ಮಾಡಬೇಕಾಗಿತ್ತು. ನನಗೂ ಅವ್ರಿಗಿಬ್ರಿಗೂ ಜ್ವರ ಬಂತು ಶೋ ಇರೋ ಒಂದು ಹತ್ತು ದಿವಸ ಮುಂಚೆ. ಅವ್ರಿಗೆ ಟೈಫಾಯ್ಡ್ ಆಯಿತು, ನನಗೆ ಮಾಮೂಲಿ ಜ್ವರ ಆಯಿತು. ನನ್ನ ಜ್ವರ ಕಡಿಮೆ ಆಗೋಯಿತು. ಆ ನಾಟಕದ ಪಾತ್ರ ಅವ್ರು ಮಾಡೋಕ್ಕಾಗದೇ ಇರೋ ಸ್ಥಿತಿ ಬಂತು. ನಾಟಕ ನಿಲ್ಸೋಣ ಅಂದಾಗ ಇಲ್ಲ ಮಾಡಿಬಿಡಿ, ಆಮೇಲೆ ನಾನು ಮಾಡ್ಕೋತೀನಿ ಶೋ ಮುಗಿಸ್. ಯಾರು ಮಾಡೋರು, ನೀನು ಮಾಡಿ, ನೀನು ಮಾಡಿ, ನೀನು ಮಾಡಿ ಅಂತೆಲ್ಲ ಹೇಳ್ತಿದ್ವಿ. ಅದು 70 ಪುಟ ಡೈಲಾಗು, ರಾಜಕೀಯ ಡೈಲಾಗು, ಅದರಲ್ಲಿ ಹಾಡಿಲ್ಲ, ಡ್ಯಾನ್ಸ್ ಇಲ್ಲ, ಎಂಥದ್ದಿಲ್ಲ. ಸರಿ, ಆಮೇಲೆ ನನಗೆ ತಲೆಗೆ ಕಟ್ಟಿದ್ರು, ಮಾಡ್ತೀನಿ ನೀವು ಯಾರು ಏನು ಅನ್ನಬಾರ್ದು, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ನಾಟಕ ಮುಗಿಸ್ತೀನಿ ನಿಮಗೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ 8 ಶೋ ಹೌಸ್ಫುಲ್ಲು. ಹಂಗೆ ಆ ಮುಖ್ಯಮಂತ್ರಿ ನಾಟಕ ಮಾಡಿದಾಗ ಅವ್ರು ತಿರ್ಗಾ ಮಾಡಲ್ಲ ಅಂದರು, ನಾನೇ ಮಾಡಬೇಕಾಗಿ ಬಂತು. 41 ವರ್ಷಗಳ ಹಿಂದೆ ಮಾಡಿದ ನಾಟಕ ಇವತ್ತು ಮಾಡ್ತಾ ಇದ್ದೀನಿ. ಕರೋನಾ 40 ವರ್ಷ ಒಂದೇ ಪಾತ್ರ, ಏಕತಾನತೆ ಅನಿಸ್ತಾ ಅಥವಾ ಮಾಡ್ತಾ ಮಾಡ್ತಾ ಆ ಪಾತ್ರದ ಬಗ್ಗೆ ಒಲವು ಪ್ರೀತಿ ಹೆಚ್ಚಾಯ್ತಾ ಹೇಗೆ ಅಂತ? ಅವತ್ತಿನ ಆ ಪರಿಸ್ಥಿತಿಗೆ ನನಗೂ ರಾಜಕಾರಣಕ್ಕೂ ಏನೂ ಸಂಬಂಧ ಇಲ್ಲ. ನಾನು ಒಬ್ಬ MLA ಆಗಿರಲಿಲ್ಲ. ನಾನು ನಾಟಕ ಮಾಡಿದಾಗ 80 ಅದು ಹೊಸದಾಗಿ ಅರ್ಥ ಮಾಡ್ಕೊಂಡು ನಾಟಕನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು 28-29 ವಯಸ್ಸು ಅದು. ನೀವು ಹೇಳಿದಾಗೆ ಅದು ಒಂದೇ ನಾಟಕ ಮಾಡಿದರೆ ನನಗೆ ಇದಾಗ್ಬಿಡ್ತಿದ್ದು, ನಾನು ಬೇಕಾದಷ್ಟು ಬೇರೆ ಬೇರೆ ನಾಟಕಗಳು ಮಾಡಿದೆ, ವಿಭಿನ್ನವಾದ ಪಾತ್ರಗಳನ್ನೆಲ್ಲ ಮಾಡ್ತಾ ಬಂದು. ಇದು ಜನಕ್ಕೆ ಅದು ಯಾಕೋ ಗೊತ್ತಿಲ್ಲ, ತುಂಬ ಹತ್ತಿರಕ್ಕೆ ಹಿಡಿಸೋದು. ಅದರೊಳಗೆ ಏನೂ ಇಲ್ಲ, ವಿಶೇಷ ಕೂತ್ಕೊಂಡು ಮಲಿಕೊಂಡು ಮಾತಾಡುವಂಥದ್ದೇ ಡೈಲಾಗ್ ಎಲ್ಲ ನಾನು. ಅದು ಆ ಮಾತಿನ ವೇಗ, ಆ ಮಾತಿನ ರೀತಿ, ಮಾಸ್ಟರ್ನೂ ಬಾಲಕೃಷ್ಣ ಇವ್ರನ್ನೆಲ್ಲ ಇನ್ಫ್ಲೂಯೆನ್ಸ್ ಇತ್ತು ಅನ್ನೋ ನನಗೆ. ಆ ಮಾತು ಈಸ್ ಇಂಪಾರ್ಟೆಂಟ್ ಅನ್ನೋ ಥರ ಮನಸ್ಸಿಗೆ ಬಂತು ಏನೋ, ಅದ್ರೊಳಗೆ ಮಾತು ಜಾಸ್ತಿ ಇತ್ತು. ಅದು ನನ್ನ ಶರೀರಕ್ಕೆ ತೆರೆದಾಗ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಅಂತ ಯಾವ ಬಂತು ಅಂದರೆ ಬಾಡಿ ಲ್ಯಾಂಗ್ವೇಜ್ ಉಪಯೋಗಿಸ್ತಿದ್ದೆ. ಏನಕ್ಕೆ ಉಪಯೋಗಿಸ್ತಿದ್ರೆ ಗುಟ್ಟು ನಿಮಗೆ ಹೇಳ್ತೀನಿ, ಭಾಳ ಜನಕ್ಕೆ ಹೇಳಿಲ್ಲ. ಡೈಲಾಗ್ ಮರ್ತೋದಾಗ ಎದ್ದೇಳೋದು, ಜುಬ್ಬ ಇಟ್ಕೊಳ್ಳೋದು, ಇದು ನಿಂಗೆ ಹೇಳ್ಕೊಳ್ಳೋದು ಅಂದರೆ ಆ ಟೈಮ್ ಗ್ಯಾಪು, ಅದು ಆ ಟೈಮ್ನಲ್ಲಿ ಯಾವುದೋ ಬರಲಿಲ್ಲ ಅಂದರೆ ಇನ್ನೇನೋ ಸೇರಿಸಿ ಹೇಳೋದಕ್ಕೆ. ಇದು ಅದೇನಾಗೋ, ಇದು ಏನು ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡ್ತಾನೆ ಇವನು ಹಾಗೆ ಹೀಗೆ ಅಂತ ಅನ್ನಿಸ್ತು. ಹಾಗಾಗಿ ಅದು ಚೆನ್ನಾಗಿ ಓಡ್ಬಿಡ್ತು. ನೀವು ಹೇಳಿದಾಗ ಏಕತಾನ ಅಂತೆಲ್ಲ, ಪ್ರತಿ ಶೋನಲ್ಲೂ ನೀವು ನೋಡಿದಾಗ ಚಂದ್ರು ಅವರು ಡಿಫ್ರೆಂಟಾಗಿ ಕಾಣಿಸ್ತಾರೆ, ಬಟ್ ಅದೇ ಮಾತಾಡಿದ್ರಲ್ಲ ಹೆಂಗೆ ಅಂತ ಅನ್ನೋ ಥರದಲ್ಲಿ ಇವತ್ತು ಕೆರ್ಕೊಂಡು ಜಾಗ, ಇವತ್ತು ಕೆರ್ಕೊಂತೀನಿ ಅಲ್ಲೆಲ್ಲ ಒಂದ್ಗಳು, ಅದು ನಾಳೆ ಮಾಡಿರಲ್ಲ, ನಾಳೆ ಎಲ್ಲಿಗೂ ಬೇರೆ ಇನ್ನೇನೋ ಮಾಡಿರ್ತೀನಿ, ಹಿಂಗೆ ಮುಗಿಸಿಟ್ಟಿರ್ತೀನಿ, ಇನ್ನೇನೋ ಮಾಡಿರಿ ಸಮಥಿಂಗ್. ಹಾಗಾಗಿ ನನಗೆ ಅದು ಒಂಥರ ಮೈಗೆ ಕರಗತ ಆಗೋಯಿತು. ಆಮೇಲೆ ಅದೃಷ್ಟವಶಾತು ಅದಾದ 3-5 ಅದಾಗ ಶೋ ಆಗಿ 5 ಮಾಡ್ತಾನೆ ಇದ್ದಾಗ MLA ಆಗಿಬಿಟ್ಟೆ ಅಚಾನಕ್ಕಾಗಿ ಅನಿರೀಕ್ಷಿತವಾಗಿ. ಆ MLA ಆದಾಗ ಆ ರಾಜಕಾರಣಿಗಳನ್ನೆಲ್ಲ ಹತ್ತಿರದಿಂದ ನೋಡಿ, CM ಹತ್ತಿರದಿಂದ ನೋಡಿದ ಮೇಲೆ ಇನ್ನೂ ಒಂದಷ್ಟು ಅದರಲ್ಲಿ ಮೈಗೂಡಿಸ್ಕೊಂಡು ನಿಜ ಹೇಳಬೇಕು ಅಂದರೆ, ಅವತ್ತಿನ ಕಾಲಕ್ಕೆ ದೊಡ್ಡ ದಿವಂಗತ, ದೊಡ್ಡ ಹೆಸರು ದೇವರಾಜ್ ಅರಸುವರು ಚೀಫ್ ಮಿನಿಸ್ಟರ್. ಆ ಬಾಡಿ ಅದನ್ನೆಲ್ಲ ನೋಡಿ ಅದನ್ನು ಅದಕ್ಕೆ ಕೆಳಗೆ ಜುಬ್ಬ ಪೈಜಾಮ ಜೈಜಾಂಟಿಕ್ ಪರ್ಸನಾಲಿಟಿ. 40 ಪಾತ್ರ ಕೂಡ ಬೆಳ್ಕೊಂಡು ಬಂದಿದೆ, ನಿಮ್ಮ ಅನುಭವ ಬೆಳ್ಕೊಂಡು ಬಂದ ಹಾಗೆ ಅನುಭವ ಪಕ್ವ ಆಯ್ತಲ್ಲ. ಇವತ್ತು ಆ್ಯಕ್ಚುಲಿ ನಿಜವಾದ ಏಜ್ ಅದಕ್ಕೆ ಆ ಪಾತ್ರ ಮಾಡೋಕ್ಕೆ.
ಅದು ಒಳಗಡಿಕೆ ಪರಿಪಕ್ವ ಆಗ್ತಾ ಬಂತು, ನನ್ನ ಭಾಷೆಯು ಶುದ್ಧಿ ಆಗ್ತಾ ಬಂತು. ಅಭಿನಯ ಗೊತ್ತಿಲ್ಲದೆ ನನಗೆ, ಭಾಳ ತರಬೇತಿ ಇಲ್ದೇನೆ ಅದು ಜನಕ್ಕೆ ಇಡಿಸುವ ಥರದಲ್ಲಿ ಬಂತು. ರಂಗಭೂಮಿ ಆಯಿತು, ಸಿನಿಮಾ ರಂಗ. ಆಗಿನ ಕಾಲದಲ್ಲಿ ಈ ನೆಗೆಟಿವ್ ಶೇಡು ಈ ಥರದ ಪದಗಳಿರಲಿಲ್ಲ. ವಿಲನ್ ಅಂದರೆ ವಿಲನ್, ಆ ಥರದ ಪಾತ್ರಗಳಲ್ಲೇ ಹೆಚ್ಚಾಗಿ ಕಾಣಿಸ್ಕೊಂಡವರು. ಬಟ್ ವಿಶೇಷತೆ ಏನಂದರೆ ಈಗಿನ ಅವ್ರ ಥರ ಲಾಂಗು ಮಚ್ಚು ಆರ್ಭಟ ಇಲ್ಲ, ಕೈಯಲ್ಲಿ ಚೂರಿ ಇಟ್ಕೊಂಡು ಒಂದು ಮಾರ್ಕ್ ಕೂಡ ಬೀಳಿಸ್ಕೊಳ್ಳಿಲ್ಲ. ಬಟ್ ಸ್ಟಿಲ್ ಆ ನೆಗೆಟಿವ್ ಪಾತ್ರ ಜನರಿಗೆ ಬಹಳಷ್ಟು ಇಷ್ಟ ಆಯಿತು. ಅವತ್ತಿನ ಕಾಲಘಟ್ಟದಲ್ಲಿ ತೆಲುಗು ಇನ್ಫ್ಲೂಯೆನ್ಸ್ ಜಾಸ್ತಿ ಇತ್ತು, ತಮಿಳ್ ಇನ್ಫ್ಲೂಯೆನ್ಸು, ಹಿಂದಿ ಇನ್ಫ್ಲೂಯೆನ್ಸು ವಿಲನ್ ರೋಲ್ಗಳಿಗೆ. ಆಮೇಲೆ ಆ ಗೆಟಪ್ನಲ್ಲೂ ಕೂಡ ಆ ಕಾಲದಲ್ಲಿ ಬೇಕಿತ್ತು ಅಂತ ಕಾಣಿಸುತ್ತೆ ಆ ರೋಲ್ಗಳಿಗೆ, ಅಥವಾ ಈ ಪೌರಾಣಿಕ ಐತಿಹಾಸಿಕ ಚಾರಿತ್ರಿಕದ್ದು ಮಾಡ್ತಾ ಹಂಗೇನೆ ಸೋಷಿಯಲ್ ಮಾಡೋವಾಗಲೂ ಕೂಡ ಆ ಮೀಸೆ ಒಂದು ವಿಲನ್ ಅಂದರೆ ಹಿಂಗಿರಬೇಕು, ಇಲ್ಲೇನೋ ಒಂದು ಮಾರ್ಕ್ ಇರಬೇಕು, ಅಥವಾ ಇಲ್ಲೊಂದು ಏನೋ ಏಟಾಗಿರೋದಿರಬೇಕು, ಆಮೇಲೆ ಕೈ ಏನೋ ಆಗಿರಬೇಕು, ಸ್ಕಾರ್ಪ್ ಅಂತೆ, ಇದೇನೋ ಅದು ಗೆಟಪ್ ಬರತ್ತಿರೋದಲ್ಲ ಅಂದರೆ ನೋಡಿದ ತಕ್ಷಣ ಅವನು ವಿಲನ್ ಅಂತ. ಆಮೇಲೆ ನಾನು ಎಂಟ್ರಿ ಆದಾಗ ರಾಜಕಾರಣದ ಪಾತ್ರದಿಂದ ಎಂಟ್ರಿ ಆದೆ. ನಾನು ಫಸ್ಟು ಸಣ್ಣ ಸಣ್ಣ ಕಲಾತ್ಮಕ ಚಿತ್ರಗಳಲ್ಲಿ ಮಾಡ್ತಿದ್ದವನಿ ಸಡನ್ನಾಗಿ ಚಕ್ರವ್ಯೂಹ ಅಂತ ಒಂದು ಪಿಕ್ಚರ್ನಲ್ಲಿ ಮೇಜರ್ ಪಾರ್ಟಿ ಪ್ರೆಸಿಡೆಂಟ್ ರೋಲು, ಅದರೊಳಗೆ ಈ ಥರದ ವೈಭವೀಕರಿಸಿ ಮಾಡ್ತಕ್ಕಂಥ ಕ್ಯಾರೆಕ್ಟರ್ ಅಲ್ಲ ಅದು, ತುಂಬ ಗಂಭೀರವಾದ ಪಾರ್ಟಿ ಪ್ರೆಸಿಡೆಂಟ್ ಮಾಡಬಾರ್ದು, ಹಲ್ಕ ಕೆಲಸ ಎಲ್ಲ ಮಾಡ್ತಿರ್ತಾನೆ ಅಂದರೆ ಪೊಲಿಟಿಕಲ್ ಗೇಮ್ನಲ್ಲಿ. ಸೊ ಅವ್ನು ಬಟ್ಟೆ ಎಲ್ಲ ಭಾಳ ಡೀಸೆಂಟ್ ಆಗಿರಬೇಕು ಅಂತ. ಆಮೇಲೆ ಮೇಕಪ್ಪು ವಿಗ್ಗು ಪಗ್ಗು ಇಲ್ಲಿಗೆಲ್ಲ ಸೈಡ್ಲಿ ಹಾಕೋವೇನೂ ಬೇಕಿಲ್ಲ, ಒಬ್ಬ ಪಾರ್ಟಿ ಪ್ರೆಸಿಡೆಂಟ್ ಇರಬೇಕಾದ್ರೆ ನಾರ್ಮಲ್ ಆಗಿರ್ತಲ್ಲ. ಆಗ ಅನಿವಾರ್ಯವಾಗಿ ಆ ಪಾತ್ರ ಏನೂ ಗೆಟಪ್ ಮಾಡದೆ ಇಂಡಸ್ಟ್ರಿಗಳಿಗೆ ಒಪ್ಕೋಬೇಕಾಗಿ ಬಂತು. ನನಗೂ ಅದು ಆಸೆ ಇತ್ತು, ಮೀಸೆ ಇಲ್ಲ ಅಂಥದ್ದಿಲ್ಲ ಇಂಥದ್ದಿಲ್ಲ ಅಂತ. ಅದು ನೋಡಿದಾಗ ಆ ಪಾತ್ರಕ್ಕೆ ಮಾಡುವಾಗ ಅಂದ್ಕೊಂಡೆ ಫೈಟಿಂಗಿಂದಲೇ ವಿಲನ್ ಆಗಬೇಕಾ, ಆಮೇಲೆ ವಿಲನ್ ಅಂದ ತಕ್ಷಣ ಮಕ್ಕಳೆಲ್ಲ ಹೆದರ್ಕೋಬೇಕಾ, ಆಮೇಲೆ ನೋಡಿದವರೆಲ್ಲ ಇವನು ವಿಲನ್ನೇ ಅನ್ನೋ ಥರ ಅನಿಸ್ಬೇಕು, ಬೇಡ ವಿಲನ್ ಪಾತ್ರಧಾರಿ ಆಗೋಣ. ಹಾಗಾಗಿ ಮಾತಿನಲ್ಲಿ ಯಾಕೆ ವಿಲನ್ ಆಗಬಾರ್ದು, ತುಂಬ ಸುಂದರವಾಗಿರೋ ವ್ಯಕ್ತಿ ಮಾಡುವ ಕೆಲಸದಲ್ಲಿ ಚಾಣಕ್ಷತನದಿಂದ ವಿಲನ್ ಯಾಕೆ ಆಗೋದಿಲ್ಲ, ಕನ್ನಿಂಗ್ ಆಗೋದಿಲ್ಲ, ಪ್ರಯತ್ನ ಮಾಡೋಣ ಅಂತ. ಆ ಪಾತ್ರ ಸಿಕ್ಕಿದ ತಕ್ಷಣ ಪೊಲಿಟಿಕಲ್ ಪಾತ್ರಗಳು ಅದಕ್ಕೆ ಮಾತು, ಅಲ್ಲಿ ಫೈಟಿಂಗೇ ಪ್ರಾಬ್ಲಮ್, ರಾಜಕಾರಣಿ ಏನು ಫೈಟಿಂಗ್ ಮಾಡೋಕೆ ಸಾಕುತ್ತೆ, ಅದಿಲ್ಲ. ಅಕಸ್ಮಾತ್ ಮಾಡಿದ್ರು ಅವ್ರು ಗ್ಯಾಂಗ್ ಮಾಡಬೇಕು, ಹೌದು. ಹಂಗಾಗಿ ಅಲ್ಲಿಂದ ಶುರು ಮಾಡಿ ಕಂಟಿನ್ಯೂ ಮಾಡಿದೂ ನಿಮ್ಮ ನನ್ನ ಬಹುತೇಕ ಸಿನಿಮಾಗಳಲ್ಲಿ ಗೆಟಪ್ ನೋಡಿ, ಎವಿ ವಿಗ್ಗಿರಲ್ಲ, ಮೀಸೆ ಗಡ್ಡ ಅಂಟಿಸ್ಕೊಂಡು ಅವೆಲ್ಲ ಮಾತು 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 ಮಾತಿನಲ್ಲಿ ಹರಿತವಾದ ರೀತಿಯಲ್ಲಿ ವ್ಯಂಗ್ಯವನ್ನು ಸೇರಿಸ್ಕೊಂಡು ಹಾಸ್ಯ ಮಿಶ್ರಿತ ಮಾಡ್ಕೊಂಡೆ. ಯಾಕೆ ಮಾಡಿದೆ ಅಂದರೆ ಜನಗಳಲ್ಲಿ ನಾನು ಹೋದಾಗ ಒಬ್ಬ ವಿಲನ್ ಅನ್ನೋ ದೃಷ್ಟಿಯಿಂದ ನೋಡಬಾರ್ದು, ಅವರು ಚಂದ್ರು ಆಗಿ ನೋಡಬೇಕು, ಪಾತ್ರಕ್ಕೆ ಮೆಚ್ಚುಗೆ ಕೊಡಬೇಕು ಅಂತ. ಆಮೇಲೆ ಹೀರೋಗಳನ್ನ ಪ್ರೀತಿಸೋ ಥರದಲ್ಲಿ ನಮ್ಮನ್ನು ಪ್ರೀತಿಸ್ಬೇಕು ಅವರು, ನಾವು ಮನುಷ್ಯರೇ ಅಲ್ವಾ ಅಂತ. ಅದು ಎಲ್ಲೋ ಒಂದು ಕಡೆ ಕ್ಲಿಕ್ ಆಯಿತು. ಹಾಗಾಗಿ ನನ್ನ 515-16 ಸಿನಿಮಾ ಆಗಿರ್ಬೋದು ಈಗ, ಅದರೊಳಗಡೆ ಒಂದು 250 ಹೆಚ್ಚು ಪಿಕ್ಚರು, 200 ಹೆಚ್ಚು ಪಿಕ್ಚರು ಭಾಳ ಕೆಟ್ಟ ವಿಲನ್ಗಳು, ಮಾನಭಂಗದಿಂದ ಹಿಡಿದು ಕೊಲೆ ದರೋಡೆ ಸುಲಿಗೆ ಎಲ್ಲ ಎಲ್ಲದರಲ್ಲೂ ಕೂಡ ಆ ಫೈಟಿಂಗಿಂದ ಅವಾಯ್ಡ್ ಆದೆ. ಆಮೇಲೆ ಸುಂದರವಾಗೂ ಕಾಣಬೇಕು ಅವನೇನು. ನೀವು ಫೈಟಿಂಗ್ ಅನಿವಾರ್ಯ ಆದರೂ ಕೂಡ ನಿಮ್ಮದೊಂದು ಪ್ರಿನ್ಸಿಪಲ್ ಕಾಣೋಕೆ ಸಿಕ್ತಿತ್ತು, ಒಂದೇ ಏಟು ಎಕ್ಸಿಟ್ ಗೇಟ್ ಅನ್ನೋ ಥರ. ಕಾರಣ ಏನಂದರೆ ಪಿಕ್ಚರ್ ನೋಡುವಾಗ ಜನಕ್ಕೆ ಹೀರೋ ಇವಾಗ ಅದೊಂದು ಫಾರ್ಮುಲಾ ಇದೆ, ಹೀರೋ ಅಂದರೆ ಒಂದು 3 ಫೈಟ್ ಇರಬೇಕು, 4-5 ಡ್ಯಾನ್ಸ್ ಇರಬೇಕು, ಅದೆಲ್ಲ ಇರಬೇಕು. ಆದರೆ ಒಳ್ಳೆ ಕತೆ ಇದ್ದಾಗ ಇದು ಏನು ಇಲ್ದಿದ್ರು ನಡೆಯುತ್ತೆ ಅಂದರೆ ನನ್ನ ಪಾತ್ರನ ಫೈಟಿಂಗ್ ನನಗೆ ಒದೆ ತಿನ್ನೋದೇ ಆಗುತ್ತೆ ಹೊರತು ನಾನು ಕೊಡೋದು ಕಡಿಮೆ ಆಗುತ್ತೆ. ಯಾಕೆಂದರೆ ವಿಲ್ಲನ್ ಆಟೋಮೆಟಿಕ್ ಗೆಲ್ಲಬೇಕಾಗಿರೋರು ಯಾರು ಕತೆನಲ್ಲಿ ಹೀರೋ. ಇದಕ್ಕೆ 25 ದಿವಸ ಶೂಟಿಂಗ್ ಮಾಡಿ 15-20 ಏಟು ತಿನ್ಕೊಂಡು ಮೈಕೈಲಿ ಯಾಕೆ ಮಾಡ್ಕೋಬೇಕು, ನಾನು ಫಿಸಿಕಲಿ ವೀಕ್ ಅನ್ನೋದನ್ನ ಪ್ರೂವ್ ಮಾಡ್ಕೊಂಬಿಡ್ತಿದ್ದೆ ಕ್ಯಾರೆಕ್ಟರ್. ಆವಾಗ ಬರಿತಿದ್ದೆ ಅಯ್ಯೋ ಅಂದ್ಬಿಡ್ತಿದ್ದೆ, ಮರದ ಬಡ್ಕೆ ಕೊಡೋಗ್ಬಿಡ್ತಿದ್ದೆ, ಅಯ್ಯ ಪಾತಿ ಅಂದರೆ ಹೀರೋಗಳಿಗೆ ಬೇಜಾರ ಚಂದ್ರ ಮೇಲೆ ಯಾವನ್ರಿ ವೈಟ್ ಮಾಡ್ತೇನೆ ಜನ ನಕ್ಕು, ಆಮೇಲೆ ನಗೋತರನು ಮಾಡಿಬಿಡ್ತಿದ್ದೆ ಜನಗಳಿಗೆ. ಹಾಗಾಗಿ ಬ್ರ್ಯಾಂಡ್ ಆಗ್ಬಿಟ್ಟೆ. ಈಗ ನಮಗೆ ಶಂಕರ್ನಾಗ್, ರವಿಚಂದ್ರನ್, ಆಮೇಲೆ ಅಂಬರೀಷ್, ಆಮೇಲೆ ಇವರು ವಿಷ್ಣುವರ್ಧನ್, ಇವ್ರು ಯಾರೇ ಪಿಕ್ಚರ್ಗೆ ಹಾಕೊಂಡು ಚಂದ್ರು ಇದ್ದಾರೆ ಅಂತ ಹೇಳಿ ಒಂದು ಗ್ಯಾಂಗ್ ಹಾಕ್ರಪ್ಪ ಹೊಡೆದಾಡೋಕ್ಕೆ, ಅವನಿಗೆ ಏನು ಮಾಡ್ತಾರೆ ಅವನಿಗೆ ಮಾಡೋಕ್ಕೆ. ನಾನು ಅವಾಗ ಮನೆಗೆ ಒಂದು ಗುಂಡು ಹೊಡೆದ್ರೆ ಫೈಟ್ ಸತ್ತೋಗ್ಬಿಡೋದು, ಮರದ ಮೇಲಿಂದ ಬಿದ್ದೋಗ್ಬಿಡೋದು, ಒಂದು ಪ್ರಾಣಿ ತಿಂದು ಸತ್ತೋಗ್ಬಿಡೋದು, ನನಗೆ ಹಾರ್ಟ್ ಅಟ್ಯಾಕಿ ಹಿಂಗೆ ಮಾಡಿಕೊಂಡು ಮೈಕೈ ನೋವು ತಪ್ಪಿಸ್ಕೊಂಡೆ. ನಂಬರ್ ಆಫ್ ಡೇ ಶೂಟಿಂಗು ಕಡಿಮೆ ಆಗ್ತಿತ್ತು, ಬಟ್ ನಮ್ಮನ್ನು ಜನ ಮೆಚ್ಚಿದ್ದು ನನ್ನ ಮಾತು ನನ್ನ ಅಭಿನಯದಲ್ಲಿ. ಸೊ ಅಷ್ಟು ದಿವಸ ನಾನು ಸ್ವಾಮಿ ಕಾರ್ಯನೂ ಆಗಬೇಕು, ಸ್ವಕಾರ್ಯನೂ ಆಗಬೇಕು, ಬಟ್ ಇದು ಬೇಜಾರಾಗಿಲ್ಲ. ಆಮೇಲೆ ಟ್ರೆಂಡ್ ಶುರುವಾಯ್ತು ಆ ಥರ, ಭಾಳ ಜನ ಹೀರೋಗಳು ಮೇಕಪ್ ಇಲ್ಲದೆ ವಿಗ್ ಇಲ್ಲದೆ ಎಲ್ಲ ಮಾಡೋಕ್ಕೆ ಶುರು ಮಾಡ್ಕೊಂಡು. ನಾನು ಬಹುತೇಕ ಪಿಕ್ಚರು ಈಗ ಹೆಂಗಿದ್ದೀನೋ ಹಂಗೇನೆ ಇರ್ತೀನಿ. ಪಾತ್ರಕ್ಕೆ ಏನು ಮಾಡ್ತಿದ್ದೆ ಅಂದರೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಮ್ಯಾನರಿಸಮ್ ಸೇರಿಸಿ ಚಂದ್ರು ಅಲ್ಲದೆ ಇರೋ ರೀತಿ ಕಾಣೋ ರೀತಿಯಲ್ಲಿ ಅದಕ್ಕೆ ತಗೊಂಡು. ಆಮೇಲೆ ನಾನು ಹೆಚ್ಚಿಗೆ ಮ್ಯಾಕ್ಸಿಮಮ್ ಮಾಡಿರೋದು ಮರಿ ಇದು ಸೋಷಿಯಲ್ ಸಾಮಾಜಿಕ, ಸಾಮಾಜಿಕದಲ್ಲಿ ಗೆಟಪ್ ಅಂತ ಏನಿರಲ್ವಲ್ಲ. ಈಗ ರಾವಣನ ಪಾತ್ರ ಮಾಡಿದ್ರೆ ನಾನು ಇಷ್ಟ ಇರಲಿ ಇಲ್ಲದೆ ಇರಲಿ ಅವ್ರು ಹಾಕಿದ್ದೆಲ್ಲ ಹಾಕ್ಸ್ಕೋಬೇಕು, ಲೋಲ್ ಹಾಕು, ಪಾಲ್ ಹಾಕು, ಎಲ್ಲ ನಾನು ಅಂಥ ರೋಲ್ ನಮಗೇನು ಕೊಡ್ತಾನೆ ಇರಲಿಲ್ಲ. ನಾವು ಮಾಡುವಾಗ ಬರೀ ಸೋಷಿಯಲ್ಲು, ಸೋಷಿಯಲ್ನಲ್ಲೂ ಕೂಡ ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡ್ಲ್ ಕ್ಲಾಸ್ ಪಾತ್ರ ಬಂದುಬಿಟ್ರಂತೂ ಎರಡೇ ಡ್ರೆಸ್ಸಲ್ಲಿ ಇಡೀ ಪಿಕ್ಚರ್ ನಂದು, ಒಂದು ಪಂಚೆ ಗಿಂಚೆ, ಒಂದು ಶರ್ಟು, ಒಂದು ಜೋಪು, ನನಗಿಷ್ಟ ಇಲ್ಲ ಗೆಟಪ್ಪು ಕಾಸ್ಟ್ಯೂಮ್ ಎಲ್ಲ.
ಆರಾಮ ಹೋಗಬೇಕು, ಕೂತ್ಕೋಬೇಕು. ಮೇಕಪ್ಪು ಆಮೇಲೆ ಆಮೇಲೆ ಯಾಕೆ ಮಾಡಿಸ್ಕೊಂಡಿದ್ರೆ ಮಖದಲ್ಲೆಲ್ಲ ಸ್ಕ್ರ್ಯಾಚಸ್ ಬಂದಿರತ್ತೆ ರಿಯಾಕ್ಷನ್ಸ್ ಆಗಿ, ಅದನ್ನು ಸ್ವಲ್ಪ ಟಚಪ್ ಮಾಡಿಸ್ಕೊತಿದ್ದೆ. ಇಲ್ದಿರಲಿಲ್ಲ, ಸುಮಾರು ಜನಕ್ಕೆ ವಿಗ್ ಇಲ್ಲದೆ ಪಾತ್ರ ಮಾಡ್ತಿರಲಿಲ್ಲ, ಆಮೇಲೆ ಸೈಡ್ ಲಾಕ್ಸ್ ಇಲ್ಲದೆ ಪಾತ್ರ ಮಾಡ್ತಿರಲಿಲ್ಲ. ಆಮೇಲೆ ಅದೇನೋ ಡ್ರೆಸ್ ಯಾರು ಬಿಟ್ಟಿರ್ತಾರೋ ಮಿಕ್ಕಿರ್ತಾರೋ ಅದನ್ನೇ ಕೊಡ್ರಪ್ಪ, ಪಾತ್ರ ಹೆಂಗೋ ಮಾಡ್ಕೊಂಡು ಹೋಗ್ತೀನಿ ಅಂತ. ಹಿಂಗೆ ಅದು ಪ್ಲ್ಯಾಂಡ್ ಅಲ್ಲ, ನನ್ನ ಅನುಕೂಲಕ್ಕೆ ತಕ್ಕಂತೆ ಮಾಡಿದ್ದು ಕ್ಲಿಕ್ ಆಗೋಯ್ತು. ಆಮೇಲೆ ನೋಡಿ, ಸಾರ್ವಜನಿಕರ ಎದುರಿಗೆ ಹೋದಾಗ ಈ ವಜ್ರಮುನಿಯವರು, ತೂಗುದೀಪ ಶ್ರೀನಿವಾಸ್ ಅವರು ನೋಡ್ತಿದ್ದೆ, ನನ್ನ ಜೊತೆಲೆಲ್ಲ ಟೂರ್ ಬರೋರಲ್ಲ, ಆಮೇಲೆ ನಮ್ಮ ಸುಧೀರ್ ಸುಂದರ ಕೃಷ್ಣ ನೋಡಿದ ತಕ್ಷಣ ಒಂಥರ ಅವ್ರನ್ನ ಬೇರೆ ಥರದಲ್ಲೇ ನೋಡೋರು, ಇವರೇನೋ ಅಂತ. ನಮ್ಮನ್ನು ಮಾತ್ರ ಬಂದು, ಚಂದ್ರ ಚೆನ್ನಾಗಿದೆ ಚಂದ್ರಣ್ಣ, ಹೇಗೆ ಭಾಳ ಚೆನ್ನಾಗಿ ಮಾಡಿದ್ದೆ ಅದರಲ್ಲಿ, ರಾಮನ ಮೂರ್ತಿ ಭಾಳ ಕಷ್ಟ ಆಯಿತು, ನಾಯಿ ಮುಂಡಿದೆ ಅಂತಿದ್ದು. ಅವ್ರಿಗೆ ಅವ್ರಿಗೆ ಏನಯ್ಯ ನೀನು ವಿಲನ್, ಕೆಟ್ಟ ವಿಲನ್ ಮಾಡಿದ್ಯಾ, ಅದೇನು ಅವ್ರಿಗೆ ಮಾನಭಂಗ ಮಾಡಿದ್ರು ಚಂದ್ರು ಅಲ್ಲ, ಅದೇನೋ ಪಾತ್ರ ಅನ್ನೋ ಥರದಲ್ಲಿ ತಿಳ್ಕೊಳ್ಳೋರು. ಸೊ ಅಷ್ಟರ ಮಟ್ಟಿಗೆ ಸಕ್ಸಸ್ ಅದೇ, ಅದೊಂದು ಟ್ರೆಂಡು ಬೆಳೆಸಿದೆ ಅಂತ ಹೇಳ್ಬೋದು ನಾನು. ಇದ್ರ ಜೊತೆಗೆ ಒಂದು ರೀತಿ ಬದುಕಲ್ಲಿ ಛಲ ಇರಬೇಕು ಅನ್ನೋದಕ್ಕೆ ಸ್ಫೂರ್ತಿಯಾಗಿ ನಿಲ್ತೀರಿ ಸರ್. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇತ್ತೀಚೆಗೆ ಒಂದು ಚಿಕ್ಕ ಪುಟ್ಟ ಡ್ಯಾಮೇಜ್ ಆದರೂ ಕೂಡ ಬದುಕೇ ಮುಗೀತು ಅಂತ ತಲೆ ಕೆಡಿಸ್ಕೊಳ್ಳೋರು ತುಂಬ ಜನ. ನೀವು ಕಿವಿ ಡ್ಯಾಮೇಜ್ ಆಯಿತು, ಕಣ್ಣು ಡ್ಯಾಮೇಜ್ ಆಯಿತು, ವೋಕಲ್ ಕಾರ್ಡ್ ಡ್ಯಾಮೇಜ್ ಆಯಿತು, ಆಲ್ಮೋಸ್ಟ್ ಹಾರ್ಟು, ತಲೆ ಡ್ಯಾಮೇಜ್ ಆಯಿತು. ಈ ಹೃದಯಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಆಚೆ ಆಯಿತು ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ಸಿನಿಮಾ ಕೆಲಸದಲ್ಲಿದ್ದಾಗಲೇ ಆಗಿದೆ. ಮೆಟ್ಟಿ ನಿಂತು ಕೆಲಸಕ್ಕೆ ಮತ್ತೆ ಅಷ್ಟೇ ಹುಮ್ಮಸ್ಸಿನಿಂದ ಬಂದ್ರಿ, ಹೇಗೆ ಸಾಧ್ಯ ಆಯಿತು? ಇಲ್ಲ, ಮುಂಚೆ ನನಗೆ ಒಂದು ದುರಾಸೆ ಅನ್ನೋದು ಬಿಟ್ಟೆ, ದುರಾಸೆ ಅನ್ನೋದು ಬೇಡವೇ ಬೇಡ, ಆಸೆ ಬೇಕೇನು, ಬದುಕಕ್ಕೆ ಆಸೆ ಬೇಕು, ನನ್ನ ನಂಬಿದವ್ರ ಜೊತೆಲಿ ಸುಖವಾಗಿರಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಎಲ್ಲರ ಥರ ನಾನು ಒಂದು ರೀತಿಯಲ್ಲಿ ದುಡ್ಡು ಖರ್ಚು ಮಾಡ್ಕೊಂಡು ಒಂದು ಹೋಟ್ಲಲ್ಲಿ ಹೋಗಿ ದೋಸೆ ತಿನ್ನೋದಿರಬೇಕು, ಈ ಥರದ್ದು ಚಿಕ್ಕ ವಯಸ್ಸಲ್ಲಿ ಅದೆಲ್ಲ ಬರೋಕ್ಕೆ ಶುರುವಾಯಿತು. ಸಡನ್ನಾಗಿ ಸಿನಿಮಾಗೆ ಬಂದ ತಕ್ಷಣ ಜಾಸ್ತಿ ದುಡ್ಡು ಬರೋದು ಭಯ ಶುರುವಾಯಿತು. ಇದು ವರ್ಷದ ಕೂಳಿಗೆ ಹೋಗಿ ಅರ್ಷದ ಕೂಳಿಗೆ ಹೋಗಿ ವರ್ಷದ ಕೂಳು ಕಳ್ಕಂಡ ಅಂತ ಗಾದೆ ಇದೆ. ಹಂಗೆ ಹಂಗೇನು ಆಗ್ಬಿಡ್ತು, ಕೆಲಸ ಬಿಡಲೇ ಇಲ್ಲ ಸುಮಾರು ಒಂದು ಎರಡು ವರ್ಷ, ಅವರೇ ತೆಗೆದಾಕೋ ಲೆವೆಲ್ಗೆ ಬಂತು ಅವಾಗ, ಅವಾಗ ಎಮ್ ಎಲ್ ಎ ಆಗಿಬಿಟ್ಟೆ. ನೀವು ಹೇಳಿದ್ದಕ್ಕೆ ಏನು ಹೇಳ್ತೀನಿದ್ರೆ, ಮನುಷ್ಯ ಈ ಏರುಪೇರು ಬದುಕೊಳಗೆ ಬದುಕಬೇಕು. ಅಧೈರ್ಯನಾದರೆ ಕುಂದುಬಿಟ್ರೆ ನಮ್ಮ ಆರೋಗ್ಯ ಮತ್ತು ಎಲ್ಲವೂ ಕುಂಠಿತವಾಗ್ತದೆ. ಆ ದೃಷ್ಟಿಯಿಂದ ಬಂದದ್ದು ಬರಲಿ, ಸ್ವೀಕಾರ ಮಾಡೋಣ. ಚೆನ್ನಾಗಿರೋದು ಬಂದಾಗ ಭಾಳ ಆನಂದ ಪಡ್ತೀವಲ್ಲ, ತೊಂದರೆ ಆದಾಗ ಅದನ್ನು ಯಾಕೆ ದುಃಖ ಮಾಡಬೇಕು, ಅದನ್ನು ಯಾರ ಮೇಲೆ, ದೇವ್ರ ಮೇಲೆ ಯಾಕೆ ಹಾಕಬೇಕು, ಇನ್ಯಾರ ಮೇಲೆ ಯಾಕಪ್ಪ, ಯಾಕೆ ಬೇಡಪ್ಪ, ಯಾಕೋ ಬಂದಿದೆ ನನಗೆ ಪೂರ್ವಜನ್ಮ ದಾಣೆ ಬರೋನೋ ಮತ್ತೊಂದು ಮಗದ್ದು ಸ್ವೀಕಾರ ಮಾಡಿ. ಈಗ ಬಂದಿದ್ದಾಗೋಗಿದೆ, ಬಂದಿರೋದನ್ನ ಸುಧಾರಿಸ್ಕೊಳ್ಳೋದು ಹೆಂಗೆ, ಆ ಕಡೆಗೆ ವಿಲ್ಪ ಅವ್ರು ತೊಗೊಂಡು ಧೈರ್ಯ ಮಾಡೋದು. ನಾನು ಒಂದು ಕತೆ ಹೇಳ್ತಿದ್ದೆ ಎಲ್ಲರಿಗೂ, ಸುಮಾರು ಕಣ್ಣು ಹೋಯಿತು ನನಗೆ, ದೊಡ್ಡ ಕತೆ ಅದು. ಕಣ್ಣು ಹೋದ ಮೇಲೆ ಅದೆಲ್ಲ ಆಗಿ ಕೊನೆಗೆ ಕಣ್ಣು ಕಾಣಿಸ್ದೇ ಇರೋ ಥರ ಆಯಿತು. ಆ ಡಾಕ್ಟ್ರನ್ನ ಕೇಳಿದೆ, ಎರಡು ಕಣ್ಣು ಮನುಷ್ಯನಿಗೆ ಬೇಕೇ ಬೇಕಾ, ಒಂದು ಕಣ್ಣು ಸಾಕ ಅಂದ. ಇಲ್ಲ, ನೋಡೋದಕ್ಕೆ ಎರಡು ಕಣ್ಣು ಚೆಂದ ಇರಬೇಕು, ಸ್ಪೇರಿದೆ ಅದು, ಒಂದರಲ್ಲಿ ಮ್ಯಾನೇಜ್ ಮಾಡ್ಬೋದು, ಬಟ್ ಎಚ್ಚರಿಕೆ ಸರಿ ಬಿಡಿಸಿ, ಈಗ ಆಗೋಗಿದೆಯಲ್ಲ, ಹಂಗಿದ್ರೆ ಸರಿ ಮಾಡಿ ಅಂತ ಅಂದೆ. ಬೇರೆಯವ್ರಿಗೆಲ್ಲ ಈಗ ನಾನು ಹೇಳೋದಂದ್ರೆ, ಎರಡು ಕಣ್ಣು ವೇಸ್ಟ್ ನಿಮಗೆ, ಒಂದರಲ್ಲಿ ಇರ್ಬೋದು ಜೀವನ. ಅಂದರೆ ನಾನು ಆನಂದ ಹೆಂಗೆ ಪಡ್ತೀನಿ ಅಂದರೆ, ಒಂದು ಕಣ್ಣಿದೆ ಅಂತ ಕೊರಗಕ್ಕೆ ಹೋಗಲ್ಲ, ಒಂದು ಕಣ್ಣಿದ್ರೂ ಇಷ್ಟೇ ಚೆನ್ನಾಗಿ ನಾನು ಇರ್ಬೋದಲ್ಲ ಅಂತ. ಅದಾದಮೇಲೆ ಎಷ್ಟೋ ಪಿಕ್ಚರ್ ಮಾಡೋದ್ನಲ್ಲ, ಹಾಗೆ ಧೈರ್ಯ ಕಿವಿ ಇಲ್ಲರ್ದೋಗ್ಬಿಡ್ತು. ನಾಟಕ ಆಡೋ, ಇದು ನಾಟಕದಿಂದ ಆಗಿದ್ದು. ನೀವು ಹೇಳಿದಾಗೆ ಎಲ್ಲವನ್ನೂ ಸ್ವೀಕಾರ ಒಂದೇ ರೀತಿಯಲ್ಲಿ ಮಾಡಬೇಕು. ಆ ಗಳಿಗೆಗೆ ಸ್ವಲ್ಪ ನೋವಾಗುತ್ತೆ, ಸಂಕಟ ಆಗುತ್ತೆ, ಕಷ್ಟ ಆಗುತ್ತೆ. ಇನ್ನೂ ಕಠಿಣವಾಗಿ ನನ್ನ ಹೆಂಡತಿ ಹುಟ್ಟದಬ್ಬದ ದಿವಸ ನನಗೆ ಕಣ್ಣು ಹೋಗಿತ್ತು. ಕಣ್ಣು ಅವತ್ತು ಹುಟ್ಟದಬ್ಬ, ಅವತ್ತು ಬೆಂಗಳೂರು ಪ್ಯಾಲೇಸ್ನಲ್ಲಿ ಶೂಟಿಂಗ್ ನನಗೆ ಶಂಕರ್ನಾಗ್ ಜೊತೆ ಅಂತ ಕಾಣಿಸುತ್ತೆ. ಬುಲೆಟಲ್ಲಿ ಹೊಡಿಬೇಕು, 8 ಗಂಟೆಗೆ ಊಟಕ್ಕೆ ಬರ್ತೀನಿ ಅಂತ ನಮ್ಮ ಅಕ್ಕ ತಂಗಿದ್ದಿರನ್ನೆಲ್ಲ ಕರೆದು ಬಿಟ್ಟಿದ್ದೀವಿ. ಒಬ್ಬಟ್ಟು ಅಂದ್ರೆ ನಮ್ಮ ಕಡೆ ಅವತ್ತಿನಂದ್ರೆ ಅದೇ ತಾನೇ, ಎಲ್ಲರನ್ನೂ ಕರೆದು ಬಿಟ್ಟಿದ್ದೆ. ಅವಾಗ ಬೆಳೆದಿದ್ದನಲ್ಲ ನಾನು, ಎಲ್ಲರೂ ಬಂದ್ಬಿಟ್ಟು ಒಂದು 30-35 ಜನ ನಮ್ಮ ಮನೆಯಲ್ಲಿ. ಆ ಕಾಲದಲ್ಲಿ ಈ ಫೋನ್ಗಳೆಲ್ಲ ಇರಲಿಲ್ಲ. ನಾನು ಪ್ಯಾರ್ಮನಲ್ ಶೂಟಿಂಗ್ ಹೊಸ್ಕೊಂಡು ಇದು ಲ್ಯಾಂಡ್ಲೈನಲ್ಲಿ ಫೋನ್ ಇದ್ದಿದ್ದು, ಲ್ಯಾಂಡ್ಲೈನಲ್ಲಿ ಫೋನ್ ಮಾಡಿ ನನ್ನ ಶ್ರೀಮತಿ ಪದ್ಮ ಅಂತ, ತುಂಬ ಒಳ್ಳೆ ಹೆಂಗಸು, ಅದು ಮದುವೆಯಾಗಿ ತುಂಬ ಹತ್ತಿರದಲ್ಲಿ ಮದುವೆಯಾಗಿ ಒಂದು ಮಗು ಆಗಿರೋಂಥ ಟೈಮ್ದಲ್ಲಿ, ಯಾವಾಗ ಬರ್ತೀರಿ, ಎಲ್ಲರೂ ಕಾಯ್ತಾ ಇದ್ದಾರೆ ನಿಮ್ಗೆ ಊಟಕ್ಕೆ ಅಂದರು. ಆ ಟೈಮಿಗೆ ಕರೆಕ್ಟಾಗಿ ಗುಂಡು ಹೋಗ್ಬಿಟ್ಟು ಕಾರಲ್ಲಿ ಕೂತ್ಕೊಂಡಿದ್ದೆ. ನೋಡಮ್ಮ, ಕಣ್ಣಿಗೇನೋ ಧೂಳು ಬಿದ್ದುಬಿಟ್ಟಿದೆ, 8 ಗಂಟೆಗೆ ಬರೋಕ್ಕಾಗ್ತಿಲ್ಲ. ದೊಡ್ಡಣ್ಣ ನನ್ನ ಜೊತೆಲಿದ್ದ ಕೃಷ್ಣೇಗೌಡರು ಅಂತ, ಅವರು ಎಲ್ಲ ಹೋಗಿ ಹೇಳಿದೆ ಅವರಿಗೆ, ಹಿಂಗೆ ಆಗೋಗ್ಬಿಟ್ಟಿದೆ, ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ, ಸುಮ್ಮನೆ ಏನು ಗಾಬರಿ ಬೀಳಬೇಕಾದಿಲ್ಲ, ಬರ್ತೀನಿ ಅಂತ ನಂಬಿದ್ರು. ಸಿ ಗಂಡನೇ ನಾನು ಹೇಳ್ತೀನಿಲ್ಲ, ನನಗೇನು ಭಯ ಅಂದರೆ ಔತಣ ಯಾರೂ ಊಟ ಮಾಡದೆ ಅಲ್ಲಿಗೆ ಬರ್ತಾರೆ, ಇದೆ ಇದು ಸೀರಿಯಸ್ ಆಗಿದೆ. ಊಟ ಪೂರ್ತಿ ಹೋಯ್ತಾ, ಅದು ಆ ಸಂತೋಷ ಹೋಯಿತು. ಆಮೇಲೆ ಬರಬೇಕಾದ್ರೆ ಎಷ್ಟು ಒದ್ದಾಡ್ಕೊಂಬರ್ಬೇಕು, ಆಟೋ ಪಾಟೋ ಹಿಡ್ಕೊಂಡು ಅಷ್ಟು ಜನ ಬರ್ತಾರೆ ಊರ ಮನೇಲಿ, ಯಾಕೆ ಸಂಬಂಧಗಳು ಅಲ್ಲೇನು ಮಾಡ್ತಿದ್ರು ಹೇಳಿ, ಬಂದು ಹೊಳೋದು ಬಿಟ್ಟು ಏನು ಮಾಡೋಕ್ಕೆ ಸಾಧ್ಯ ಆಯಿತು. ನನ್ನ ಅದಕ್ಕಲ್ಲಿ ಡಾಕ್ಟ್ರು ಮತ್ತು ನಾನು ಬಿಟ್ಟರೆ ಇನ್ಯಾರಿಗೂ ಕೆಲಸ ಇಲ್ಲ, ನಾನು ಪೇಷಂಟು, ಜೀವಕ್ಕೇನು ಅಪಾಯ ಇಲ್ಲ, ಕಣ್ಣು ಉಳಿಸೋಕ್ಕಾದ್ರೆ ಉಳಿಸ್ತಾರೆ, ಇಲ್ದಿರಿ ಇಲ್ಲ ಸೇಫ್ ಕೊಡ್ತಾರೆ ಅಂತ ಧೈರ್ಯ ಮಾಡಿ. ಅವ್ರು ಸೈನ್ ಹಾಕಿ ಅಂದರು, ನಿಮ್ಮ ಶ್ರೀಮತಿಯವ್ರು ಸೈನ್ ಬೇಕು ಅಂದರು. ಸರ್, ಅವ್ನು ಕರೆಸ್ಬಿಟ್ರೆ ಹಾಳಾಗೋಗೋದು ಫಂಕ್ಷನ್ ಎಲ್ಲನೂ, ಧೈರ್ಯವಾಗಿ ಮಾಡಿ ಸರ್, ಏನು ತೊಂದರೆ ಇಲ್ಲ, ಕಣ್ಣು ಅಕಸ್ಮಾತ್ ಬರುತ್ತೆ, ಇಲ್ದಿರಿ ಇಲ್ಲ ತಾನೇ. ಆಮೇಲೆ ಬೈದು ಡಾಕ್ಟ್ರು ಎಲ್ಲ ಮಾಡಿ
ಕನೆಗೆ ಆಪರೇಷನ್ ಕರ್ಕೊಂಡು 3.5 ಗಂಟೆ ಆಪರೇಷನ್ ಆಯಿತು. ಅವ್ರು ಊಟನೂ ಮಾಡಿಕೊಂಡ್ರು, ಬರಲಿಲ್ಲ ಅಂತ ಬೈಕೊಂಡು ಏನು ಮಾಡಿಕೊಂಡು ಬೆಳಗಿನ ಜಾವ 5:30 ಗಂಟೆಗೆ ಹೇಳಿ ಕಳಿಸಿ ಕರೆಸ್ಕೊಂಡೆ. ಸೇಮ್ ಕತೆ ನಿನ್ನೆ ಹೇಳಿದ್ನಲ್ಲ, ನಿನ್ನೆ ಬಂದಿದ್ರು ಅವ್ರಿಗೆ ಏನಾಗ್ತಿತ್ತು ಅಂತ ಹಾಗೆ ಬಂದರು, ಒಳಗೆ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಕಣ್ಣಿಗೆ ಬ್ಯಾಂಡೇಜ್ ಹಾಕ್ಬಿಟ್ಟು ಎರಡೂ ಕಣ್ಣು ಮೂಮೆಂಟ್ ಇಲ್ಲದೆ ಇರೋ ಥರ ಮಾಡಿಬಿಟ್ಟಿದ್ರು, ಕಾಣ್ತಾನಿಲ್ಲ, ಅಳ್ತಾಯಿದ್ರು. ಆಮೇಲೆ ಬೈದರು, ನಾನು ಹೇಳಿದೆ ಅಮ್ಮ ನೀನು ಬಂದು ನೆನ್ನೆ ಬಂದಿದ್ರು ನೀನೇನು ಮಾಡ್ತಿದ್ದೆ, ನಿನ್ನ ಕಣ್ಣು ನನಗೆ ಕೊಡೋಂಗೇನಿಲ್ಲ, ನಾನು ತಗೊಂಡು ಹಾಕೊಳ್ಳಂಗೇನಿಲ್ಲ ಎಂಥದ್ದಿಲ್ಲ, ಅದರಿಂದ ಬೈಕೋಬೇಡ. ಇದು ಮನುಷ್ಯ ಸಹಜವಾಗಿ ಬದುಕಬೇಕಾಗಿರೋದು. ನಾವು ಆ ಡಾಕ್ಟ್ರಿಗೂ ನನಗೆ ಬಿಟ್ಟರೆ ಇನ್ಯಾರಿಗೂ ಕೆಲಸ ಇಲ್ಲ, ನರ್ಸ್ಗಳು ಯಾರು ಅಂತ ಆ ಥರದ್ದೆಲ್ಲ ಆಯಿತು. ಯಾಕೆ ಈ ಮಾತಾಡಿದೆ ಅಂದರೆ ಬೇರೆಯವ್ರಿಗೆ ಪ್ರೇರಣೆ ಯಾಕೆ ಆಗ್ತೀನಿ ಅಂದರೆ ಹೆದರ್ಕೋಬೇಕಾದಿಲ್ಲ. ಆಮೇಲೆ ನಮ್ಮ ಬಂದಿದ್ದು ಮತ್ತು ಹೋಗೋದು ಇಬ್ಬರಿಗೂ ಗ್ಯಾರಂಟಿ ಇಲ್ಲ, ಏನು ನಮಗೆ ಗೊತ್ತಿಲ್ಲ, ಮಧ್ಯದಲ್ಲಿ ನಡೀತದಲ್ಲ, ಅದನ್ನು ಆನಂದ ಪಟ್ಕೊಂಡು ಹೋಗೋಣ ಅಂತ ಹೇಳಿ ಅಷ್ಟೆಲ್ಲ ಅದು ಕಣ್ಣಿಂದಾಯಿತು, ಗಂಟ್ಲದ್ದಾಯಿತು. ರಾಜ್ಕುಮಾರ್ ಅವ್ರ ಪಿಚ್ಚರು ಜ್ವಾಲಾಮುಖಿ, ಗಂಟ್ಲು ಹೊಡೆದೋಯ್ತು, ವೋಕಲ್ ಬಾಕ್ಸು, ಇದೇನಂತಾರೆ ಸಿಂಗರ್ಸ್ ನಾಡ್ಯೂಲ್ ಅಂತಲ್ಲಿ ಕರೀತಾರೆ, ಮತ್ತು ಕ್ರ್ಯಾಕೆ ಬಂದು ನಿಂತೋಯ್ತು. ಬರೀ ಧ್ವನಿ ಇಲ್ಲದೆ ಇರೋ ಚಂದ್ರು, ಏನಪ್ಪ ನಾನು ಸಿನಿಮಾಕ್ಕಿಂತ ಕತೆ ಆಗೋಯ್ತಲ್ಲ ಅಂತ. ಆಮೇಲೆ ರಾಮಕೃಷ್ಣ ಹೆಗ್ಡೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ಅನಿಸುತ್ತೆ, ಧೈರ್ಯ ಬಂದು ಅವರು ಬಡಪ್ಪ ನೀನು ಇಲ್ಲೆಲ್ಲ ಮಾಡಿಸ್ಬೇಡ ಮುಂಬೈಗೆಲ್ಲ ಕಳಿಸಿ, ಮುಂಬೈಗೆ ಅವರು ಮಾಡಿಸ್ಕೊಂಡಿದ್ರು, ಅವ್ರಿಗೆ ಆಗಿತ್ತು ಭಾಷಣ ಮಾಡಿ ಮಾಡಿ. ಅವಾಗ ನಾನು ಚುನಾವಣೆ ಪ್ರಚಾರದ ಭಾಷಣ ಒಂದು ಕಡೆ, ನಾಟಕದ್ದು ಒಂದು ಕಡೆ, ರಾತ್ರಿಯಾಗಲು, ಆಮೇಲೆ ಸಿನಿಮಾದಲ್ಲಿ ಕಿರುಚಾಟ ಒಂದು ಕಡೆ ಆಗಿ ಅಲರ್ಜಿ ಆಗಿಬಿಟ್ಟು ಹೊಟ್ಟೋಯ್ತು, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾಕಂದ್ರೆ ನನ್ನ ಪ್ರೊಫೆಷನ್ ಇರೋದು ರಾಜಕಾರಣ, ಮುಖ ಮತ್ತು ಮಾತು ಎರಡು ಬಿಟ್ಟರೆ ಇನ್ನೇನೂ ಇಲ್ಲ ನನ್ನ ವೃತ್ತಿಗೆ, ಎಂಥ ಕೆಲಸ ಆಯ್ತಲ್ಲ ಅಂತ ದುಃಖಪಟ್ಟೆ. ಅಷ್ಟೊತ್ತಿಗೆ ಅವ್ರು ಹೇಳಿದ್ರು, ಓದೆ ಅಂಕಲೇಶ್ವರಿ ಅಂತ ಯಾರೋ ಒಬ್ರು ಕರ್ಕೊಂಡೋಗಿ ಡಾಕ್ಟ್ರನ್ನ ಸೇರಿಸಿದ್ರು. 10-15 ದಿವಸ ಅವ್ರ ಮನೇಲೇ ಇದ್ದೆ, ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ. ಆಮೇಲೆ ಅದು ಆಪರೇಷನ್ ಮಾಡಿ 15 ದಿವಸ ಆದಮೇಲೆ ನನ್ನ ವಾಯ್ಸ್ ಬಂದಮೇಲೆ ನನಗೆ ಆನಂದ ಆಯಿತು. ಅಲ್ಲಿಂದ ಬಂದು ತಿರ್ಗಾ ಪಿಕ್ಚರ್ ಮಾಡೋಕ್ಕೆ ಶುರು ಮಾಡಿದೆ. ಕಿವಿ ಹೋಯಿತು, ಬುರುಡೆ ತೂತು, ಅದು ನಾನು ನೋಡು ಬಾ ನಮ್ಮೀರ ಅಂತ ನಂಜುಗಡ್ಡ ಪಿಕ್ಚರ್, ನಂಜುಗಡ್ಡ ಪಿಕ್ಚರು, ಅದು ಆಕ್ಸಿಡೆಂಟ್ ಆಗಿದ್ದು ಕೇಳಿದ್ರೆ ಗಾಬರಿ ಆಗ್ತೀರ. ನೀವು ಹಿಂಗೆ ಇಬ್ಬರು ಮಾತಾಡ್ಕೊಂಡು ಕೂತಿರ್ಬೇಕು ಹಳ್ಳಿನಲ್ಲಿ, ಸ್ಕೂಲ್ ಗಂಟೆ ಆ ಕಾಲದಲ್ಲೆಲ್ಲ ಇತ್ತು ಗೊತ್ತಾ, ಯಾವ ಥರ ಇತ್ತು ಅಂದರೆ ಈ ರೈಲ್ವೆ ಕಂಬಿಗಳು ಕಟ್ ಮಾಡಿ ನೇತಾಕ್ಬಿಡೋರು, ಒಂದು ಮಳೆ ಹಾಕ್ಬಿಟ್ಟು ಇದಕ್ಕೊಂದು ಇದನ್ನ ತಗೊಂಡು ಹೊಡೆಯೋರು ಬೆಲ್ಲು, ಅದು ಅದ್ರ ಕೆಳಗಡೆ ಕೂರಿಸ್ಬಿಟ್ಟವ್ರೆ. ಈ ಕ್ಯಾಮ್ರಾಮನ್ನು ಡೈರೆಕ್ಟ್ರು ನೋಡೋಕೆ ಹೋಗಿಲ್ಲ ಕರೆಕ್ಟಾಗಿ, ಅಂದರೆ ಎದ್ರೆ ಏನಾಗುತ್ತೆ ಅಂತ ಎಮೋಷನಲ್ಲಾಗಿ ಬೇಗ ದೊಡ್ಡಣ್ಣಂಗೆ ಹೊಡಿತೀನಿ ಅಂತ ಬೈದ್ಬಿಟ್ಟು ಎದ್ದೇಳ್ಬೇಕು. ಆ ಹೇಳೋ ಸ್ಪೀಡ್ ಎದ್ದ ತಕ್ಷಣ ಚೂಪಾಗಿತ್ತು, ಅದು ಕೆಟ್ಟಾಗೋಯ್ತು 1/2 ಇಂಚು. ಬ್ರೈನ್ಗಿಂತ ಸ್ವಲ್ಪ ಟಚ್ ಆಗಿದ್ರೆ ನಾವು ಅರೋಹರ. ಅದೃಷ್ಟವಶಾತ್ ಡಾಕ್ಟ್ರ್ ಯಾರು ಕರ್ಕೊಂಡೋಗಿ ತೋರಿಸಿ ಹೊಲಿದ್ರು. ಅದು ಒಂದು 20 ದಿವಸ ಅನುಮಾನದಲ್ಲಿತ್ತು, ಸ್ಕ್ಯಾನ್ ಮಾಡಿ ಅದೆಲ್ಲ ಮಾಡೋರು. ಆಮೇಲೂ ವಾಪಸ್ ಬಂದೆ, ನಾಟಕದಲ್ಲಿ ಇದಾಗಿದ್ದು, ಕಿವಿ ಹರಿದೋಯ್ತು, ಅಲ್ಲೇ ಹೊಲಿಸ್ಕೊಂಡು ಹೋದು. ನಾಟಕ ಆಡ್ತಿರ್ಬೇಕಾದ್ರೆ ಅದು ದುಃಖ ಎಂಥದ್ದು ಚೆನ್ನಾಗಿ ಹೇಳಿದೆ, ದುಃಖದ ಸೀನು, ರೈತನ ರೋಲ್ ಮಾಡಿದ್ದೆ, ಬಡತನ ಅದು ಅಳೋದೆಲ್ಲ ಬರ್ತದೆ. ಅಂಥ ಸೀನ್ನಲ್ಲಿ ಅಳ್ತಾ ಇದ್ದೀನಿ, ಇಲ್ಲಿ ರಕ್ತ ತೊಟ್ಟಿಗ್ತಾ ಇದೆ, ಹೊಲಿಗೆ ಬಿಚ್ಕೊಂಬಿಟ್ಟಿದೆ ಶೋನಲ್ಲಿ. ಓಕೆ, ಬೆಳಗ್ಗೆ ಇದನ್ನು ಮಾಡಿಸ್ಕೊಂಡಿದ್ದೀವಿ ಅಮ್ಮ ಹೊಲಿಗೆ, ರಾತ್ರಿಗೆ ಶೋ ಸರಿಯಾಗಿ ಹೊಲ್ದಿಲ್ಲ. ಅವರು ಹಿಂಗೆ ಮಾತಾಡಿ ಎಮೋಷನಲ್ ಹಿಂಗೆ ಮೂಮೆಂಟ್ಸ್ ಬಂದುಬಿಟ್ಟು ಇದರಿಂದ ರಕ್ತ, ಅವರೇನು ತಿಳ್ಕೊಂಡ್ರು ಏನು ನ್ಯಾಚುರಲಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಅಂತ ಬಳೆ ಹೊಡೆದ್ರು. ಆಮೇಲೆ ಕತೆ ಗೊತ್ತಾಯಿತು. ತಿರ್ಗಾ ಹೋಗಿ ಆ ಕಾಲದಲ್ಲಿ ಮನೇಲಿ ಬೇರೆ ಬೈಯೋರು, ಈ ನಾಟಕಕ್ಕೆ ಹೋಗಬೇಡಿದ್ರು ಕೇಳಲ್ಲ ನೀವು, ಹಾಗೆ ಹೇಗೆ ಈ ಥರದ್ದೆಲ್ಲ ನೆಡ್ಕೊಂಡು ಬಂತು. ಇದು ಯಾಕೆ ಅಂತ ಗೊತ್ತಿಲ್ಲ, ಗೊತ್ತಿದ್ದೋ ಆಕಸ್ಮಿಕವಾಗಿ ಧೈರ್ಯನೂ ಬಂತು, ಅಸ್ಥೈರ್ಯನೂ ಬಂತು. ಇತ್ತೀಚೆಗೆ ಆಗಿದ್ದು 2 ವರ್ಷದಿಂದ ಈಚೆಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಬರೀ ಸಂಬಂಧ ಅಲ್ಲ, 4 ವಾಲ್ವ್ಗಳು ಟೋಟಲ್ ಕ್ಲೋಸ್, 90%. ನಾಟಕ ಆಡಿದ ದಿವಸ ಒಂದು ದಿವಸ ಚೌಡಯ್ಯದಲ್ಲಿ 1,200 ಜನ ಸೇರಿದರು, ಹೆವಿ ಚಪ್ಪಾಳೆ ಹೊಡೆದ್ರು. ಅಲ್ಲಿ ಎದ್ದು ನಿಂತ್ಕೊಂಡು ಫೈನಲ್ ನಾಟಕ ಆಗಿ ನಮಸ್ಕಾರ ಹಾಕೋವಾಗ ಸುಸ್ತು ಅನ್ನಿಸ್ತು, ಕೂತ್ಕೊಂಡು ತಿನ್ನ ಕ್ಷಮಿಸ್ಬಿಡಿ ಅಂತೇಳಿ ಕೂತ್ಕೊಂಡೆ ನಮಸ್ಕಾರ ಹಾಕಿದೆ. ಆಮೇಲೆ ಯಾಕೋ ಅನುಮಾನ ಬಂದು ಜಯದೇವಾಗಿ ಹೋದಾಗ ಅವ್ರು ಹೇಳಿದ್ರು ತುಂಬ ಸೀರಿಯಸ್ ಇದೆ ಕಂಡೀಷನ್ನು, ಪ್ಲೀಸ್ ಅಡ್ಮಿಟ್ ಅಂತ ಅಂದರು. 2 ದಿವಸಕ್ಕೆ ಅಡ್ಮಿಟ್ ಮಾಡಿ ಚೆಕ್ ಮಾಡಿದ್ರು, 4 ಬ್ಲ್ಯಾಕ್ ಆಗಿಬಿಟ್ಟಿದೆ, ಇದು ಸ್ಟಂಟು ಗಿಂಟು ಅವೆಲ್ಲ ಏನಿಲ್ವೇ ಇಲ್ಲ, ಕುಯ್ಯಬೇಕು ಅಂದರು. ಸೊ 9 ಇಂಚಲ್ಲಿ ಕುಯ್ದು ಮೂಳೆ ಹಿಗ್ಗಿಲ್ಸಿ ಆರ್ಟ್ ತಕ್ಕೊಂಡು ಅದಕ್ಕೆ ಬೈಪಾಸ್ 4 ಹಾಕಿ ಇಲ್ಲಿಂದ ನರ ಇಲ್ಲಿಂದ ತನಕ ತೆಗೆದವರೆ. ಅದು ಅದೃಷ್ಟ ಅಷ್ಟೇ. ಅದಕ್ಕೆ ನಾನು ಬಹುಶಃ ಹೇಳಿದ ಮಾತು ತಪ್ಪಾಗಲಿಲ್ಲ, ಸ್ಫೂರ್ತಿ ಛಲ ಹೇಗಿರಬೇಕು ಅನ್ನೋದಕ್ಕೆ ನೀವು ನಿಜವಾಗ್ಲೂ ಸ್ಫೂರ್ತಿ ಆಗ್ತೀರಿ ಅಂತ. ಚುನಾವಣೆಯಲ್ಲಿ ಗೆದ್ದಿದ್ದೀನಿ, ಸೋತಿದ್ದೀನಿ, ಸೋತಾಗಲೂ ಆನಂದ ಪಟ್ಟಿದ್ದೀನಿ, ಗೆದ್ದಾಗಲೂ ಆನಂದ ಪಟ್ಟಿದ್ದೀನಿ, ಅದರಿಂದ ಏನು ತೊಂದರೆ ಇಲ್ಲ. ಓಕೆ, ನೀವು ನ್ಯೂಸ್ ಚಾನಲ್ಗಳಿಗೆ ಬಂದಾಗ ನಾನು ಹಿಂದಿನ ಇಂಟರ್ವ್ಯೂಗಳು ನೋಡಿದಾಗ ಭಾಳಷ್ಟು ಸೀರಿಯಸ್ ಆಗಿಬಿಡ್ತೀವಿ, ನೀವು ಮಾತಾಡೋದು ಆಗಿರೋತೋ ಅಥವಾ ಹಿರಿಯರು ಅನ್ನೋ ಕಾನ್ಷಿಯಸ್ಗೆ ಇಂಟರ್ವ್ಯೂ ಮಾಡೋರು ಹಾಗಾಗ್ತಾರೋ. ಬಟ್ ಅದನ್ನು ಹೊರತುಪಡಿಸಿ ನಾನು ಈಗ ಮಾತನಾಡ್ತಿರುವಾಗಲೇ ಅನಿಸ್ತದೆ ಒಂದು ನವಿರಾದ ಹಾಸ್ಯ ಪ್ರಜ್ಞೆ ನಿಮ್ಗಂತೂ ಇದ್ದೇ ಇದೆ, ತುಂಬ ಜೋವಿಯಲ್ ಮನುಷ್ಯ ಕೂಡ ತಾವು. ಅಲ್ಲ, ಕಾರಣ ಹೇಳ್ತೀರಮ್ಮ, ನನ್ನ ಲೆಕ್ಕಾಚಾರ, ಸುಮಾರು ಕಾಯಿಲೆಗಳು ಮನುಷ್ಯನಿಗೆ ಬರ್ತವೆ ಹೋಗ್ತವೆ. ಭಾಳಷ್ಟು ಕಾಯಿಲೆಗೆ ಡಾಕ್ಟ್ರುಗಳು ಏನು ಮಾಡ್ತಾರೆ ಅಲ್ಲ, ಅದು ಒಂದು ರೀತಿಯ ಟ್ರೀಟ್ಮೆಂಟ್, ಟೆಕ್ನಿಕಲಿ ವೈಜ್ಞಾನಿಕವಾಗಿ.
ಮಾನಸಿಕ ಟ್ರೀಟ್ಮೆಂಟು ನಾವಿಗೆ ನಾವೇ ಪಡ್ಕೋಬೇಕು. ಅದು ಹಾಸ್ಯ. ಮನುಷ್ಯ ಹಾಸ್ಯ ರೂಪದಲ್ಲಿದ್ದರೆ, ಆಸೆ ಇಲ್ಲದೆ, ದುರಾಸೆ ಇಲ್ಲದೆ, ತುಂಬ ಆನಂದ ಪಡ್ತಾ ಇದ್ದರೆ ಮಾಡೋ ಎಲ್ಲ ಕೆಲಸದಲ್ಲೂ ಆನಂದ ಪಡಬೇಕು. ಯಾರದ ಮನೆಯಲ್ಲಿ ಈ 5-star ಹೋಟ್ಲಲ್ಲಿ ಏನಾದರೂ ತಿಂತಿರಲಿ, ನನ್ನ ಮನೆಯಲ್ಲಿ ಒಂದು ಮುದ್ದೆನೋ ಅವರೆಕಾಳು ಸಾರೋ ಇಟ್ಕೊಂಡು ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ಅದರಲ್ಲೇ ಆನಂದ ಮಜ್ಜಿಗೆ ಹಾಕ್ಕೊಂಡು ಕುಡ್ಕೊಂಡು ಅದನ್ನು ತಿಂದ್ಕೊಂಡು ಪಕ್ಕದಲ್ಲೇನೋ ಒಂದು ಅರ್ಟೆ ಹೊಡ್ಕೊಂಡಿರ್ತೀವಲ್ಲ, ಅದು ಪ್ರಪಂಚದಲ್ಲಿ ಕೋಟಿಗಟ್ಟಲೆ ಸಿಕ್ಕಿದ್ರೂ ಸಿಗೋದಿಲ್ಲ. ಎಲ್ಲೋ ಜನ ನಿಂತ್ಕೊಂಡು ಮಾತಾಡ್ತಾರೆ, ನಮ್ಮನ್ನೇನು ಹೊಡ್ತಾ ಚಪ್ಪಾಳೆ ಹೊಡಿತಾರಲ್ಲ, ಅದಕ್ಕೆ ದುಡ್ಡಲ್ಲಿ ಬೆಲೆ ಇದೆ. ಹೀಗೆ ಆನಂದ ಮತ್ತು ಸಂತೋಷ ಮತ್ತು ನಗು ಜೊತೆಲಿದ್ದರೆ ನಿಮ್ಮ ಆರೋಗ್ಯ ಆಯುಷು ಇಂಪ್ರೂವ್ ಆಗುತ್ತೆ. ಬೇಕಾದಷ್ಟು ಕಾಯಿಲೆಗಳಿಗೆ ಅದೊಂದು ಮೆಡಿಸನ್ ಕೂಡ ನನ್ನ ಲೆಕ್ಕದಲ್ಲಿ. ನಿಜ. ನಿಮ್ಮ ಕುಟುಂಬದ ಬಗ್ಗೆ ಮಾತನಾಡೋದಾದರೆ, ಒಂದು ಇನ್ಸಿಡೆಂಟ್ ನನಗೆ ಯಾರೋ ಹೇಳಿದ್ದು, ತಪ್ಪಿದ್ರೆ ನೀವೇ ಕರೆಕ್ಟ್ ಮಾಡಬೇಕು. ಮದುವೆ ಆದ ಪ್ರಾರಂಭದಲ್ಲಿ ಹೆಂಡತಿ ಜೊತೆ ಹೋಗ್ತಿದ್ರೆ ನಿಮ್ಮ ತಂಗಿನ ಸಿಸ್ಟರ್ ಅಂತ ಕೇಳ್ತಿದ್ರಂತೆ. ಓ, ಅದು ದೊಡ್ಡ ಕತೆ ಹೇಳಿದ್ದೀನಿ ಭಾಳಷ್ಟು ಕಡೆ. ಮದುವೆ ಆದಾಗ 1985 ಅಲ್ಲ, 83 ನಾನು ಮದುವೆ ಆಗಿದ್ದು, 85 ಎಮ್ ಎಲ್ ಎ ಆಗಿಬಿಟ್ಟೆ. ಆವಾಗ ನನ್ನ ವಯಸ್ಸು 31 ಗೌರಿಬಿಂದುನಿಂದ. ಆಗ ನನ್ನ ಹೆಂಡತಿಗೆ 21 ಡಿಫ್ರೆನ್ಸ್ ಅಷ್ಟೆ. 21 ವರ್ಷದ ಹುಡುಗಿ, ಪಕ್ಕ ಹಳ್ಳಿ ತುಮಕೂರು ಜಿಲ್ಲೆ ಸಿರಾ ತಾಲೂಕು ಕಡುವಗೆರೆ ಅನ್ನೋ ಊರಿಂದ ಬಂದಿರೋದು, SSLC ಓದಿದ್ದಾರೆ, ಬೆಂಗಳೂರಿನ ಪರಿಚಯವೇ ಇಲ್ಲದೆ ಇರ್ತಕ್ಕಂಥ ಹುಡುಗಿ. ಅವನ್ನ ಕರ್ಕೊಂಡು ಬಂದೆ. ಅದು 1 ಆದಮೇಲೆ ಅವರು ಪ್ರೆಗ್ನೆನ್ಸಿ ಆಯಿತು ಫಸ್ಟು. ಅದನ್ನು ಚೆಕ್ ಮಾಡಿಸೋಕ್ಕೆ ಅಂತ ಆಸ್ಪತ್ರೆಗೆ ಹೋದೆ. ಅವಾಗ ಸ್ವಲ್ಪ ಒಡ್ಡ, ನಾನು ಭಾಳ ಬಟ್ಟೆಗಳ ಮೇಲೆ ಡ್ರೆಸ್ ಮೇಲೆ ಹಿಂಗೆಲ್ಲ ನೀಟಾಗಿರ್ತಿರಲಿಲ್ಲ, ಏನೋ ಜುಬ್ಬ ಪೈಜಾಮ ಗಡ್ಡ, ಒಂದು ವಾರಕ್ಕೆ ಒಂದು ಸರಿ ಶೂಟಿಂಗ್ ಇದ್ದರೆ ತೆಗಿತಿದ್ದೆ, ಇಲ್ದಿರ್ತಿರಲಿಲ್ಲ. MLA ಬಸ್ಸಲ್ಲೆಲ್ಲ MLA ಕೆಲಸ ಮಾಡೋಕೆ ಹೊಟ್ಟೋಗ್ತಿದ್ದೆ ಗೌರಿಬಿದ್ದಲ್ಲಿ. ಆಗಿದ್ದಾಗ ಡಾಕ್ಟರ್ ವಿಠಲ್ ಅಂತ ಇದ್ದರು ವಾಣಿವಿಲಾಸ ಆಸ್ಪತ್ರೆ, ನನ್ನ ಶ್ರೀಮತಿಗೆ ಚೆಕಪ್ಗೆ ಅಂತ ಕರ್ಕೊಂಡು ಹೋಗು. MLA ಬೇರೆನಲ್ಲ, ನನ್ನ ಹೆಂಡತಿ ಬಂದಳು. ಆಕೆ ಸಣ್ಣಗೆ ನಿಮ್ಮ ಹಾಗೆ ಸಣ್ಣಗೆ ಇದ್ಲು. ಬಂದು ಕರ್ಕೊಂಡು ಹೋದಾಗ ನಾನು ಗೊತ್ತಾಗಲಿಲ್ಲ, ಸ್ವಲ್ಪ ನಂದು ತಪ್ಪಿದೆ. ಇವ್ರು ಸಿಕ್ಕಿದ ತಕ್ಷಣ, ನಮಸ್ಕಾರ ಚಂದ್ರ ಅವರೇ, ಚಿಕ್ಕ ವಯಸ್ಸಿಗೆ MLA ಆಗ್ಬಿಟ್ಟಿದ್ದೀರಾ, ಭಾಳ ಸಂತೋಷ ಆಗಿದೆ ಗೌರಿಬಿದ್ದೂರು ಅಂದರು. ಈ ಮಾತುಕತೆಯಲ್ಲಿ ಇವ್ರು ಹೆಂಡತಿ ಅನ್ನೋದು ಹೇಳದೆ ಬಿಟ್ಟೆ. ಬಂದ್ರೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ಅವರು ಕೂತ್ಕೊಂಡ್ರು. ಆಮೇಲೆ ಏನು ಅಂದರೆ, ಸರಿ ಅದು ಹೆಂಡತಿಗೆ ಅಂತ ಹೇಳಲೇ ಇಲ್ಲ, ಇವರು ಇದು ಪ್ರೆಗ್ನೆಂಟ್ ಆಗಿದ್ದಾರೆ, ಸ್ವಲ್ಪ ಚೆಕಪ್ ಮಾಡಿಸ್ಬೇಕಾಯ್ತು. ಹೌದಾ, ಬೆಲ್ ನೋಡಿದ್ರು, ಯಾರನ್ನೋ ಕರೆಸಿದ್ರು, ಅವ್ರನ್ನ ಕರ್ಕೊಂಡು ಕಳಿಸ್ಕೊಟ್ಟು ಚಂದ್ರ ಅವ್ರ ಕಡೆಯವ್ರು ಬಂದಿದ್ದಾರೆ ಅನ್ನೋ ಥರದಲ್ಲಿ ಅವ್ರಿಗೆ ಕಲ್ಪನೆ ಇಲ್ಲ. ನಾನು ಆರಾಮ ಲೋಕಾಭಿರಾಮ ಮಾತಾಡ್ಕೊಂಡು ಕೂತ್ಕೊಂಡೆ. ಸ್ವಲ್ಪ ಹೊತ್ತಾದ್ಮೇಲೆ ಅವರು ಒಂದು ಮಾತು ಕೇಳ್ತೀನಿ ಪರವಲ್ಲ ಅಂತ ಅಂದ್ರೆ, ಮಗಳ ಸರ್ ಇಲ್ಲ ಸರ್ ನಾವನ್ನು ಅನ್ನಿಸ್ತು ಎಂತ ತಪ್ಪು ಮಾಡಿದೆ ನಾನು ಅಂತ. ಇಲ್ಲ ಸರ್. ಮತ್ತೆ ಊರ್ನವ್ರ? ಅಲ್ಲ ಸರ್, ನನ್ನ ಹೆಂಡ್ತಿ ಸರ್. ಹಾಂ, ಹೌದಾ? ಹೋ ಹೋ, ಸಾರಿ ಸಾರಿ ಚಂದ್ರ ಅವರೇ. ಆಯಿತು, ಅವ್ರು ನನ್ನ ಹೆಂಡ್ತಿ ಬಂದರು, ಬರ್ತಾಯಿದ್ದಾರೆ. ಆವಾಗ ನೋಡ್ಬಿಟ್ಟು ತಿರ್ಗಾ, ಚಂದ್ರ ಅವರೇ ಸೆಕೆಂಡ್ ಮ್ಯಾರೇಜಾ? ಅಂದರೆ ಅವ್ರಿಗೆ ಫಸ್ಟ್ ಮ್ಯಾರೇಜ್ ಆಗಕ್ಕೆ ಸಾಧ್ಯನೇ ಇಲ್ಲ, ಇವನ್ ಪರಿಸ್ಥಿತಿ ನೋಡಿ ಹಾಗೆ ಹೇಗೆ ಅಂತ. ಆಮೇಲೆ ನನ್ನ ಹೆಂಡತಿ ಹೇಳಿದೆ, ಏನಮ್ಮ ನೀನು, ಅಥವಾ ನಾನು ಸ್ವಲ್ಪ ಬದಲಾಗಬೇಕು, ಇಲ್ಲದ್ರೆ ನೀನು ಬದಲಾಗು, ತೂಕನಾದರೂ ಹಾಗು ದೊಡ್ಡದಾಗಿ, ಇಲ್ಲದ್ರೆ ಸಣ್ಣಗೆ ಹಿಂಗಿದ್ರೆ ಆಗಲ್ಲ, ಅಥವಾ ನಾನಾದರೂ ಬದಲಾಯಿಸ್ತೀನಿ. ಆಮೇಲೆ ಜೊತೆ ಅವ್ರು ಹೇಳಿದ್ರು, ಇಲ್ಲ ಬೇಡಿ, ಜೊತೆಲಿ ಓಡಾಡುವಾಗ ನೀವು ಒಂದು 5 ಮುಂದೆ ಹೋಗಿ, ನಾನು ಒಂದು 5 ಹಿಂದೆ ಬರ್ತೀನಿ, ಮಗಳು ತಂಗಿ ಅಂತ ಎಲ್ಲ ಹೇಳ್ತಾರೆ, ಬೇಡ ಅಂತ ತಮಾಷೆ ಮಾಡ್ಕೊಂಡು ಅಂತ ಇಟ್ಕೊಳ್ಳಿ. ಇದು ನಡೆದಿದ್ದ ಘಟನೆ. ಇನ್ನೊಂದು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋದಾದ್ರೆ, ಈ ಹೋರಾಟ ಅನ್ನೋದು ಕೂಡ ನಿಮ್ಮ ಜೊತೆ ಜೊತೆಲೇ ಬಂದ್ಬಿಟ್ಟಿದೆ, ಅದು ಬಹುಶಃ ವಿದ್ಯಾರ್ಥಿ ಜೀವನದಿಂದನೇ ಪ್ರಾರಂಭ ಆಗಿದ್ದು ಅಂತ ಹೇಳಿ. ಇಲ್ಲ, ಅದಕ್ಕೂ ಕಾರಣ ಇದೆ. ನಾನು ಹೇಳಿದ್ರೆ ಬಡತನ ಒಂದು ಕಡೆ, ಇವು ಎಲ್ಲದಕ್ಕೂ ಪಾಠ ಬಡತನ. ಆಮೇಲೆ ನನ್ನ ಅಕ್ಕನ ಮನೆಯಲ್ಲಿ ಹೆಚ್ಚು ಜಾಸ್ತಿ ಜಾಗ ಇಲ್ಲದ್ರಿಂದ ನಿರಂತರವಾಗಿ ಮಕ್ಕಳೆಲ್ಲ ಆದಮೇಲೆ ಒಟ್ಟು ಮಲ್ಕೊಳ್ಳೋದು ಕಷ್ಟ ಆಗ್ತಿರ್ತಾರೆ. ಅವ್ರಿವ್ರ ಮನೆ ಸ್ನೇಹಿತರ ಮನೆಯಲ್ಲೇ ಮಲ್ಕೊಳ್ತಕ್ಕಂಥ ಅಭ್ಯಾಸ ಆಯಿತು. ಅವಾಗ ನನಗೆ ಇನ್ನೊಬ್ಬರ ಮನೇಲಿ ಮಲ್ಕೋಬೇಕು ಅಂದಾಗ ನಾನು ಅಹಂಕಾರವಾಗಿರೋಕ್ಕಾಗತ್ತಾ? ಆಮೇಲೆ ಒಂಥರ ಇದನ್ನು ಧೀಮಾಗಿ ತೋರ್ಸೋಕ್ಕಾಗತ್ತಾ? ಅವಾಗೇನು ತಗ್ಗಿ ಬಗ್ಗಿ, ಅವ್ರ ಮನೆ ಮಕ್ಕಳ ಸ್ನೇಹಿತ ನಾನು, ಅವ್ರ ಮನೆ ಮಕ್ಕಳಿಗಿಂತ ನಾನು ಹೆಚ್ಚು ಒಳ್ಳೆಯವನು ಅಂತ ಅನ್ಸ್ಕೊಂಡ್ರೆ ಮಾತ್ರ ತಾನೇ ಅವ್ರು ನನ್ನನ್ನು ಪ್ರೀತಿಸೋದು ಸಹಜವಾದ್ದು. ಆ ಗುಣ ಬರೋಕ್ಕೆ ಶುರುವಾಯ್ತು. ಆಮೇಲೆ ಅವ್ರ ಮನೇಲಿ ಊಟ ತಿನ್ನಬೇಕು, ಬೆಳಗ್ಗೆಗೇನೋ ಇಸ್ಕೊಂಡು ಹೋಗ್ಬೇಕು, ತಿರ್ಗಾ ಇಲ್ಲಿ ಅಕ್ಕನ ಮನೆಗೆ ಹೋಗಿ ತರೋದು ಬದಲು. ಹಿಂಗಾಗಿ ನನಗೆ ಈ ಸೌಜನ್ಯ ಸಜ್ಜನಿಕೆ, ಆಮೇಲೆ ವೆರೈಟೀಸ್, ಇದು ಒಂಥರ ಸಾಮಾಜಿಕ ನ್ಯಾಯ ಅಂತೀವಲ್ಲ, ಹಂಗೆ ಎಲ್ಲ ಜಾತಿಯವರು ನನ್ನ ಪ್ರೀತಿಸೋಕ್ಕೆ ಸಾಧ್ಯ ಆಗಿದ್ದು. ಹಿಂಗೆ ಮುಸಲ್ಮಾನರ ಮನೆಗೆ ಹೋಗ್ತಿದ್ದೆ, ಕ್ರಿಶ್ಚಿಯನ್ ಮನೆಗೆ ಹೋಗ್ತಿದ್ದೆ, ರಿಚರ್ಡ್ ಅವ್ರು ಇದಾರಲ್ಲ ನೀವು ಕೇಳಿದ್ರೆ ಹಾಸ್ಯ ಅವರು ನಾನು ಕ್ಲಾಸ್ಮೇಟ್ಸು, ಅವರು ಆ ತಾಯಿ ನನಗೆ ಕೈ ತೂತು ಹಾಕಿದ್ದಾರೆ, ಬ್ರಾಹ್ಮಣರು ಮನೆಗೆ ಹೋಗಿ ಊಟ ಮಾಡ್ಕೊಂಡಿದ್ದೀನಿ, ಹೀಗೆ ವೆರೈ ವಾರದನ್ನ ಅಂತ ಹೇಳ್ಬೋದು. ಅದನ್ನು ಹಾಗೆ ಊಟ ಮಾಡ್ಕೊಂಡು ಬರ್ತಿದ್ದಾಗ ಏನೋ ಕೇಳಿದ್ರಲ್ಲ, ಏನದು ಹೋರಾಟದ ಬಗ್ಗೆ. ಹಾಂ, ಇದಿದ್ದಾಗ ಈ ಸಜ್ಜನಿಕೆಯ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಇಂಗ್ಲೀಷ್ ಬರದೇ ಇದ್ದರೆ ಬದುಕೋದು ಕಷ್ಟ ಅನ್ನೋದು ಒಂದು ಕೀಳಿರಿಮೆ ಇತ್ತು ನಮಗೆ. ಲಾ ಕಾಲೇಜಿಗೆ ಸೇರಿದ ತಕ್ಷಣ ಹೋರಾಟಕ್ಕೆ ಯಾಕೆ ಬಂತು ಅಂದರೆ, ಓದೋಕ್ಕಾಗ್ತಿಲ್ಲ, ಪಾಸ್ ಆಗೋದು ಕಷ್ಟ, ಇಂಗ್ಲೀಷ್ ಅರ್ಥ ಆಗ್ತಿಲ್ಲ, ಎಲ್ಲೂ ಸಿಕ್ಕಲಿಲ್ಲ ಏನು ಅಂತ ಹೋಗಿ ಸೇರ್ಕೊಂಬಿಟ್ಟಿದ್ದೀವಿ ಅಲ್ಲಿ. ಆಮೇಲೆ ಮುಂದ್ಗಡೆ ಕೂತಿರೋ ಹುಡುಗರಲ್ಲಿ ಅವ್ರದ್ದೊಂದು ಇಂಗ್ಲೀಷ್ ವಿಚಿತ್ರ ತಪ್ಪೋಗಿಪ್ಪ, ನಮ್ಗೆ ಅವತ್ತು ಗೊತ್ತಾಗ್ತಿರ್ಲಿಲ್ಲ. ಆದರೆ ವೇಗ ಆಯಿತು, ಡ್ರೆಸ್ಸು ಗಿಸ್ಸು ಎಲ್ಲ ಶ್ರೀಮಂತರಾಗಿತ್ತು. ಅಲ್ಲಿ ನಮ್ಗೆ ಆ ಕೇಳಿರ್ಮೇಲೆ ಹೋಗಿ ಹಠ ಬಂತು, ಏನಾದರೂ ಮಾಡಿ ಅವರು ಮುಂದೆ ನಾವು ಕೂಡ
ಏನಾದರೂ ಮಾಡಬೇಕಲ್ಲ, ಅದು ಏನು ಮಾಡೋಕ್ಕೆ ಸಾಧ್ಯ, ನಮಗೆ ಓದೋಕ್ಕಾಗಲ್ಲ, ರ್ಯಾಂಕ್ ತಗೊಳಕ್ಕಾಗಲ್ಲ, ಇನ್ನು ಲಾಯರ್ ಆಗೋಕ್ಕಾಗಲ್ಲ. ಸೊ ಯೂನಿಯನ್ನು ಯೂನಿಯನ್ ಅಂತ ಅವಾಗ ಅಂಥ ಟೈಮ್ನಲ್ಲಿ, ಆಮೇಲೆ ಯಾರೋ ಯೂನಿಯನ್ಗೆ ನಿಂತಿದ್ರಲ್ಲ ಅವ್ರ ಮೇಲೆಲ್ಲ ದ್ವೇಷಗಳು ಬೇರೆ ಇತ್ತು, ವಿಶೇಷವಾಗಿ ಹೆಣ್ಮಕ್ಕಳಿಗೆ. ಈ ನಾನು ನನ್ನ ಕಾಲೇಜಿನ ಡ್ರೆಸ್ ಹೆಂಗಿತ್ತು ಅಂದರೆ ಪಂಚೆ ಜುಬ್ಬ ಟವಲ್ಲು ಲಾ ಕಾಲೇಜ್ಗೆ. ಓಕೆ, ಗ್ರಾಮೀಣ ಸೊಗಡಿದ್ದರಿಂದ ಐಡೆಂಟಿಟಿ ಬೇರೆ ಥರ ಇತ್ತು. ನರಸಿಂಹನವರು ಹೆಚ್ಚು ವಯಸ್ಸಂತರಾಗಿದ್ದಾರಲ್ಲ ಅವಾಗ, ಆ ಟೈಮ್ನಲ್ಲಿ ಅವರೆಲ್ಲರೂ ಊರ್ದಿಮ್ಸ್ ನನ್ನ ನಿಲ್ಲಿಸಿದ್ರು. ನಾನು ಹೇಳಿದೆ, ನನ್ನ ಹತ್ರ 10 ಪೈಸೆ ದುಡ್ಡಿಲ್ಲ, ಆಮೇಲೆ ಒಳ್ಳೆ ಭಾಷಣಕಾರ ಅಲ್ಲ, ನಿಂತ್ಕೋಬೇಕು ಅಂದ್ರೆ ನಿಂತ್ಕೊ, ನನಗೆ ಸೋಲೋಕ್ಕೆ ಬೇಜಾರಿಲ್ಲ, ಗೆಲ್ಸದವ್ರಿಗೆ ಗೆಲ್ಸಿದ್ರು. ಅವ್ರ ಮೇಲಿನ ಸಿಟ್ಟಿಕ್ಕೆ ಅಲ್ಲಿ ನಾನು ಜಾಯಿಂಟ್ ಸೆಕ್ರೆಟರಿ ಮಾಡ್ಬಿಟ್ರು. ಆ ಜಾಯಿಂಟ್ ಸೆಕ್ರೆಟರಿ ಆದಮೇಲೆ ನನಗೆ ಮನುಷ್ಯ ಭಾಷೆ ಇಂಪಾರ್ಟೆಂಟ್ ಅಲ್ಲ, ಆಮೇಲೆ ವಿಪರೀತ ಇಂಗ್ಲೀಷು ಇಂಪಾರ್ಟೆಂಟ್ ಅಲ್ಲ, ಶ್ರೀಮಂತಿಕೆನೂ ಇಂಪಾರ್ಟೆಂಟ್ ಅಲ್ಲ, ಧೈರ್ಯ ಇಂಪಾರ್ಟೆಂಟು, ಪಂಡಿತನ ಇಂಪಾರ್ಟೆಂಟು ಅಂತ ಇದ್ದಕ್ಕಿದ್ದಂಗೆ ಇಡೀ ಯೂನಿವರ್ಸಿಟಿನಲ್ಲಿ ನಾನು ಇಂಪಾರ್ಟೆಂಟ್ ವ್ಯಕ್ತಿ. ಅದೇ ಹೋರಾಟಕ್ಕೆ ಶುರು ಮಾಡಿದೆ, ಗಲಾಟೆ ಶುರು ಮಾಡಿದೆ, ವೈಸ್ ಚಾನ್ಸಲರ್ಗೆ ಗಲಾಟೆ ಶುರು ಮಾಡಿದೆ. ಆ ಹೋರಾಟ ಅಲ್ಲಿಂದ ಆ ಭಾವನೆ ಬಂತು. ಕನ್ನಡ ಹೋರಾಟಕ್ಕೆ ಯಾಕೆ ಬಂದೆ ಅಂದರೆ ಅಲ್ಲಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಕೆಲಸಕ್ಕೆ ಕೊಟ್ಟರು ಅವ್ರು ನನಗೆ. ಆ ಕೆಲಸದಲ್ಲಿ ಅಷ್ಟೊತ್ತಕಾಲಿ ಕನ್ನಡ ಕಡ್ಡಾಯ ಕನ್ನಡ ಆಡಳಿತ ಭಾಷೆ ಇತ್ತಲ್ಲ, ಇಂಗ್ಲೀಷ್ನಲ್ಲಿ ಪತ್ರಿಕೆ ಕೊಟ್ಬಿಟ್ಟಿದ್ರು ಯಾವುದೋ ಪರೀಕ್ಷೆಯಿಂದ ನನಗೆ, ಪ್ರಮೋಷನ್ ಇರುತ್ತಲ್ಲಮ್ಮ, ಪ್ರಮೋಷನ್ಗೆ ಪರೀಕ್ಷೆ ಕೊಟ್ಬಿಟ್ಟಿದ್ರು. ನನಗೆ ಬರೆದ್ರೂ ಫೇಲ್ ಆಗ್ತೀನಿ, ಬರೆದಿದ್ರು ಫೇಲ್ ಆಗ್ತಿದ್ದೆ. ಆ ಥರ ಇದ್ದಿದ್ದರಿಂದ ಯಾಕೆ ಬರೀಬೇಕು, ಹೋರಾಟ ಮಾಡೋಣ. ಯಾಕೆ ಹೋರಾಟ ಅಂದರೆ ಕನ್ನಡದಲ್ಲಿ ಕೊಟ್ಟಿಲ್ಲ, ಇಂಗ್ಲೀಷ್ ಪೇಪರ್ ಅವ್ರು ಹೆಂಗೆ ಕೊಡ್ತಾರೆ ಕನ್ನಡದಲ್ಲಿ, ನನ್ನ ವಾದ. ಸೊ ಸ್ಟ್ರೈಕ್ ಮಾಡಿದೆ ನಾನು. ಸ್ಟ್ರೈಕ್ ಮಾಡಿದ ತಕ್ಷಣ ವೈಸ್ ಚಾನ್ಸಲರ್ ತಕ್ಕ ಹೋಯಿತು, ಬಂಡತನ ಅಂದಲ್ಲ. ಅವ್ರೇನು ಅಂದರು, ಈ ಥರ ಚಂದ್ರು ಅವರು ಸ್ಟ್ರೈಕ್ ಮಾಡ್ತಾರೆ, ಕೊಟ್ಟಿದ್ದಲ್ಲ, ವ್ಯಾಲ್ಯೂ ಮಾಡೋದಕ್ಕೆ ತೊಂದರೆ ಆಗಿದೆ, ಕನ್ನಡ ಅಲ್ಲ, ಕನ್ನಡದಲ್ಲಿ ಬರೆದಿಟ್ಬಿಟ್ಟೆ. ಓಕೆ ಓಕೆ, ಇಂಗ್ಲೀಷ್ ಪೇಪರು ಕನ್ನಡದಲ್ಲಿ ಬರೆದ್ಬಿಟ್ಬಿಟ್ಟೆ. ಅವ್ರು ವ್ಯಾಲ್ಯೂ ಮಾಡೋಕ್ಕಾಗದೆ ವ್ಯಾಲ್ಯೂನೇ ಮಾಡಿಲ್ಲ, ಬೇರೆಯವ್ರದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡೋಕೆ ಹೋದ್ ನಾನು ಗಲಾಟೆ ಮಾಡಿ ಗಲಾಟೆ ತಡದೆ. ಹೆಂಗೆ ಮಾಡ್ತೀರ, ನಂದನ್ ವ್ಯಾಲ್ಯೂ ಮಾಡಿದೆ, ಇಲ್ಲಪ್ಪ ನೀನು ಇಂಗ್ಲೀಷ್ ಪೇಪರ್ನ ಕನ್ನಡದಲ್ಲಿ ಬರೆದಿದ್ದೆ, ಭಾಷೆ ಏನು, ಆಡಳಿತ ಭಾಷೆ ಏನು, ರಾಜ್ಯದ್ದು ಕನ್ನಡ, ಮತ್ತು ನೀವ್ಯಾಕೆ ಕೊಟ್ರೆ ಇಂಗ್ಲೀಷು, ತಪ್ಪು ನಿಮ್ದಲ್ಲ ಅಂತ ನಾನು ವೈಸ್ ಚಾನ್ಸಲರ್ ತಿರುಗಿ ಕರೆಸಿ ಗಲಾಟೆ ಮಾಡಿ ನೋಡಿದ್ರು ಏನಾಗಿದೆ. ಆ ಪೇಪರ್ನ ಕನ್ನಡ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ದಾರೆ, ಏನಕ್ಕೆ, ವ್ಯಾಲ್ಯೂಯೇಷನ್ಗೆ. ಅವರು ಇದು ಪೇಪರ್ ಇಂಗ್ಲೀಷ್ ಆದ್ದರಿಂದ ಕನ್ನಡ ಆದರೂ ಕೂಡ ನಾವು ವ್ಯಾಲ್ಯೂ ಮಾಡೋಕ್ಕಾಗಲ್ಲ ಅಂತವ್ರೆ. ಸರಿ, ಇಂಗ್ಲೀಷ್ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ರು. ಸರಿ ಸರ್, ಚೆನ್ನಾಗಿದೆ ಇದು ಅರ್ಥ, ಪೇಪರ್ ಇಂಗ್ಲೀಷು, ಇಂಗ್ಲೀಷ್ನಲ್ಲಿದ್ದರೆ ನಾವು ವ್ಯಾಲ್ಯೂ ಮಾಡ್ಬೋದಾಯಿತು, ಕನ್ನಡದಲ್ಲಿದೆಯಲ್ಲ ನಾವು ಹೆಂಗೆ ಮಾಡೋಕ್ಕೆ, ಇಟ್ಸ್ ನಾಟ್ ಗುಡ್ ಅನ್ನೋ ಥರ ಏನೋ ಹೇಳಿದ್ದಾರೆ. ವಾಪಸ್ ವೈಸ್ ಚಾನ್ಸಲರ್ ತಲೆ ಕೆಡಿಸಿ ನಾನು ಕೇಳಿದೆ, ಏನಪ್ಪ ಮಾಡೋದು ಸರ್, ನೋಡಿ ಸರ್, ಒಂದು ಯೂನಿವರ್ಸಿಟಿನಲ್ಲಿ ಆಡಳಿತ ಭಾಷೆ ಏನು ಮಾಡಿದ್ದೀವ, ಕನ್ನಡ ಮಾಡಿ, ನನಗೆ ಯಾಕೆ ಬೇಕು ಇಂಗ್ಲೀಷು, ನೀವು ಯಾಕೆ ಕೊಟ್ಟಿದ್ದೀರಿ ಇಂಗ್ಲೀಷು, ಅದು ಇಂಗ್ಲೀಷ್ ಪೇಪರ್. ಸರಿ, ನೀವು ಯಾಕೆ ಕೊಟ್ಟರೆ, ನಾನು ಹೆಂಗೆ ಬರೀಲಿ ಹಂಗಾರೆ ಅಂತ. ಹಾಂ ಹಾಂ, ಬರ್ದು ಕನ್ನಡದಂತೂ ಉತ್ತರ ಬರ್ದಿದ್ದೆ, ಬರ್ದಿದ್ದೀನಿ ಸರ್. ಸರ್, ನಾನೇ ವ್ಯಾಲ್ಯೂ ಮಾಡ್ತೇನೆ ಬಿಡಿ ಅಂತ ಡಿಶ್ ಅಂತ ಹೇಳಿದ್ರು. ವ್ಯಾಲ್ಯೂ ಮಾಡಿದ್ರು, ಬಿಟ್ಟರು, ಪಾಸ್ ಅಂತ ಡಿಕ್ಲೇರ್ ಮಾಡಿದ್ರು. ಲಿಸ್ಟಲ್ಲಿ ಒಳ್ಳೆ ಮಾರ್ಕ್ಸ್ ಜಾಸ್ತಿನೇ ಕೊಟ್ಟಂಗೆ ಮಾಡಿ 5-6 ಜನ ಸೆಲೆಕ್ಟ್ ಆದ್ರಲ್ಲ ಪ್ರಮೋಷನ್ಗೆ, ಅದ್ರಲ್ಲಿ ಫಸ್ಟ್ ಲಿಸ್ಟ್ನಲ್ಲಿ ಫಸ್ಟ್ ಹೆಸರಾಯಿತು ಪರೀಕ್ಷೆ. ಅದು ಹೋರಾಟ ಅಂತ ಶುರುವಾಗಿದ್ದು ಕನ್ನಡಕ್ಕೆ. ಆನಂತರ ಕನ್ನಡದ ವಿಚಾರಗಳಲ್ಲಿ ರಾಜ್ಯಾದ್ಯಂತ ನಾನಾ ಥರದ ಫಲಕಗಳ ಗಲಾಟೆ, ಆಡಳಿತದಲ್ಲಿ ಕನ್ನಡ ಅಧಿಕಾರಿಗಳ ಉದ್ದಟತನ, ಉದಾಸೀನ, ಅದಾದಮೇಲೆ ಕನ್ನಡಕ್ಕೆ ವಿರೋಧ ಮಾಡ್ತಕ್ಕಂಥ ಪರಭಾಷಿಕರ ಆವಳಿ, ಇವೆಲ್ಲವೂ ನೋಡಿದಾಗ ಮನಸ್ಸಿಗೆ ಸಿಟ್ಟು ಬಂತು. ಆ ಧೈರ್ಯನೂ ಬಂದುಬಿಟ್ಟಿದ್ದಲ್ಲ, ಆಮೇಲೆ ಬೇರೆ ಉದ್ಯೋಗವೂ ಇರಲಿಲ್ವಲ್ಲ, ಶುರು ಹಚ್ಕೊಂಡು ಅದು ಆಮೇಲೆ 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 ಗಂಭೀರವಾದ ಕನ್ನಡದ ಹೋರಾಟ, ಕನ್ನಡದ ಚಿಂತನೆ, ಬೇರೆ ಹೋರಾಟ, ಬೇರೆ ರಾಜಕಾರಣ ಎಲ್ಲ ಶುರುವಾಯಿತು. ನಿಜ, ಕನ್ನಡ ಮಾತಾಡೋಕೆ ಕಷ್ಟಪಡೋ ಈ ಜನರೇಷನ್ ಅಲ್ಲಿ ನಿಮ್ಮಿಂದ ಕನ್ನಡದ ಪದಗಳನ್ನ, ಅದರಲ್ಲೂ ಕೂಡ ಶುದ್ಧವಾಗಿ ಕನ್ನಡ ಹೇಗೆ ಮಾತಾಡೋದು ಅಂತ ಹೇಳಿ ನಾವೆಲ್ಲರೂ ಕಲಿತಿದ್ದೀವಿ ಸರ್. ಹಾಗಾಗಿ ನಮ್ಮೆಲ್ಲರ ಕಡೆಯಿಂದ ಒಂದು ಪುಟ್ಟ ಸಲಾಮ್ ನಿಮ್ಗಂತೂ ಕೊಡಲೇಬೇಕು. ಇದ್ರ ಜೊತೆಗೆ ಹೋರಾಟ ಅಂತ ಬಂದಾಗ ಒಂದು ಪ್ರಶ್ನೆ ಏನಂತಂದ್ರೆ, ಈಗಲೂ ಸುಮಾರು ಜನ ಹೋರಾಟ ಮಾಡ್ತಿರೋದು ನೋಡ್ತಿದ್ವಿ, ಬಟ್ ಯಾವುದೇ ಹೋರಾಟಕ್ಕೆ ಇಳಿದ್ರೂ ಕೂಡ ಆ ಹೋರಾಟದ ಹಿಂದಿನ ಕಾರಣದ ಬಗ್ಗೆ ವಿಶೇಷವಾಗಿ ನಿಮಗೆ ತಿಳುವಳಿಕೆ ಇರುತ್ತೆ, ಅದ್ರ ಬಗ್ಗೆ ಗೊತ್ತಿದ್ದೇ ಹೋರಾಟಕ್ಕೆ ಇಳಿದಿದ್ದೀರಿ ಅನ್ನೋದಂತೂ ಗೊತ್ತಾಗುತ್ತೆ. ಈಗ ಏನಾಯ್ತು, MLA ಒಂದ್ಸತಿ MLA ಆದೆ, 2 ಸತಿ MLC ಆದೆ, 2 ಬಾರಿ 6 ವರ್ಷಗಳ ಕಾಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾದೆ. ಸಾರ್ವಜನಿಕರು ನನ್ನನ್ನು ಗುರುತಿಡಿಯೋಕ್ಕೆ ಶುರು ಮಾಡಿದ್ರು ಬೇರೆ ಬೇರೆ ರೀತಿಯಲ್ಲಿ. ಸ್ವಲ್ಪನಾದರೂ ಮಾತಾಡ್ತಾನೆ, ಸ್ವಲ್ಪನಾದರೂ ತಿಳುವಳಿಕೆ ಇದೆ, ಅಧ್ಯಯನ ಮಾಡ್ಕೊಂಡು ಬರ್ತಾನೆ ಅನ್ನೋ ಥರ ಸದನದಲ್ಲಿ ಮಾತಾಡ್ಬೇಕಾದ್ರೆ ತಯಾರಿ ಆಗ್ತಿದೆ. ಅವತ್ತಿನ ಹುಡುಗಾಟ ಎಲ್ಲ ಬಿಟ್ಟು ಈಗ ನನಗೆ ಸಾಮಾನ್ಯ ಜ್ಞಾನ ಇಂಪ್ರೂವ್ ಆಗೋಗಿರೋದ್ರಿಂದ, ಆ ಭಾಷೆನೂ ಅರ್ಥವಾಗ್ತಾ ಇರೋದ್ರಿಂದ, ಬೇರೆ ಇಂಗ್ಲೀಷು ಎಲ್ಲನೂ, ನಾನೇನು ಮಾಡ್ತೀನಿ, ಏನಾದರೂ ಹೋರಾಟಕ್ಕೆ ಹೋಗ್ಬೇಕಾದ್ರೆ ಯಾಕೆ ಹೋಗ್ತಿದ್ದೀನಿ, ಹೋರಾಟದ ರೀಸನ್ ಸಾರ್ವಜನಿಕರಿಗೆ ಏನಿದ್ರಿಂದ ಉಪಯೋಗ, ಬಟ್ ಇದು ಎಲ್ಲಿ ತೊಂದರೆ ಆಗಿದೆ, ಇದಕ್ಕೆ ನಾನು ಭಾಗಿಯಾಗೋದು ಒಳ್ಳೆಯದಾ ಇಲ್ವಾ, ಆಮೇಲೆ ಪಕ್ಷ ಭೇದ ಮರೆತು ಭಾಗಿಯಾಗ್ತೀನಿ ಯಾವುದಾದ್ರೂ. ಕನ್ನಡಕ್ಕೆ ವಿರೋಧ ಬಂದ ತಕ್ಷಣ ಪಕ್ಷ ಗಿಕ್ಷ ಏನೂ ನೋಡೋದಿಲ್ಲ, ಆದರೆ
ದೇಶ ಒಕ್ಕೂಟ ಆದ್ದರಿಂದ ಫೆಡರಲ್ ಸಿಸ್ಟಮ್ ಇದು. ಫೆಡರಲ್ ಅಂದರೆ ಸುಮಾರು ಭಾಷೆ, ಸುಮಾರು ದೇಶ, ಸುಮಾರು ಭಾಷೆ, ಸುಮಾರು ಸಂಸ್ಕೃತಿ, ಸುಮಾರು ಧರ್ಮ ಎಲ್ಲರೂ ಅಲ್ವಾ. ಅದನ್ನು ಯಾವುದು ತಿರಸ್ಕಾರ ಮಾಡೋಂಗಿಲ್ಲ. ಆದರೆ ರಾಜ್ಯಗಳು ಆಯಾ ಭಾಷೆ ಮೇಲಾಗಿರೋದ್ರಿಂದ ಆ ಭಾಷೆಗೆ ಗೌರವ ಕೊಡಬೇಕು. ಅದರಿಂದ ಬೇರೆ ಭಾಷೆಯವರು ಈ ನಮ್ಮ ಮೇಲೆ ಅಹೋಳಿ ಮಾಡೋಂಗೆ, ನಾವು ಇನ್ನೊಂದು ರಾಜ್ಯಕ್ಕೆ ಹೋದಾಗ ಆ ಭಾಷೆಗೆ ನಾವು ಪ್ರೀತಿ ಮಾಡಬೇಕು. ಆ ಕಾರಣ ಇಟ್ಕೊಂಡು ಹಂಗೆ ಧ್ಯೇಯ ಉದ್ದೇಶ ರೀಸನ್ಸ್ ಇಟ್ಕೊಳ್ತಿದ್ದೆ. ಅದು ಒಂದೇ ಅಲ್ಲ, ಭ್ರಷ್ಟಾಚಾರ ಆಯ್ತಾ, ಅಲ್ಲಿ ಇನ್ನೇನೋ ಆಯ್ತಾ. ಈಗ ಇತ್ತೀಚೆಗೆ ದಿನಗಳಲ್ಲಿ ಹೋರಾಟಕ್ಕೆ ಹೋಗ್ತಾ ಇದ್ದೀನಿ, ಅತಿ ಹಿಂದುಳಿದ ವರ್ಗಗಳ ಮೀಸಲಾತಿಯ ಹೋರಾಟದಲ್ಲಿ ನಮಗೆ ಅನ್ಯಾಯ ಆಗ್ತಿದೆ. ಆಮೇಲೆ ಪ್ರಬಲವಾದ ಸಮುದಾಯ ಎಲ್ಲ ಬಂದು ನಮಗೆ ಸೇರ್ಕೊತಾ ಇದ್ದಾರೆ, ನಮ್ಮಂಥ ಕುಲಕಸುಬುಕ್ಕೆ ಎಲ್ಲ ಮಾಡ್ತಿದ್ದಂಥ ಜನಗಳದೆಲ್ಲ ಅಧ್ವಾನ ಆಗುತ್ತೆ ಅನ್ನೋ ಬಂದಿದೆ. ಅದು ಪ್ರಾಮಾಣಿಕವಾಗಿ ಬುಡಾಟ ಮಾಡಬೇಕಾಗಿದೆ. ಯಾಕೆಂದರೆ ನನ್ನ ಅನ್ನಕ್ಕೆ ಯಾರಾದರೂ ತಟ್ಟೆ ಕೈ ಹಾಕೋದಾದರೆ ಅದು ಪ್ರಬಲವಾದವರು, ಅದು ತಡಿಬೇಕೋ ಇಲ್ವೋ. ಅದಕ್ಕೆ ಆ ತಡೆಯೋದಂದ್ರೆ ಪ್ರತಿನಿಧಿಯಾಗಿ ನಾನು ಹೋಗ್ತಾ ಇದ್ದೀನಿ ಅಂದರೆ ಅದನ್ನು ಅಧ್ಯಯನ ಮಾಡ್ಕೊಂಡು ಹೋಗ್ತೀನಿ. ಯಾವಾಗ ಆಯಿತು, ಏನಾಯಿತು, ಎಲ್ಲಿ ಬಂತು, ಇದು ಸರಿನಾ ಇಲ್ಲ, ಅದೆಲ್ಲ ಅರ್ಥ ಮಾಡ್ಕೊಂಡು. ರಾಜಕಾರಣದ ಜರ್ನಿ ಬಗ್ಗೆ ಮಾತನಾಡುವಾಗ ಬಹುಶಃ 1985 ಟಿ ಎನ್ ಸೀತಾರಾಮ್ ಅವರು ನಿಮ್ಗೆ ಒಳ್ಳೆ ಫ್ರೆಂಡು, ಅವ್ರ ನಿರ್ದೇಶನದಲ್ಲಿ ಕೆಲಸ ಕೂಡ ಮಾಡಿದ್ದೀರಿ, ಬಟ್ ರಾಜಕೀಯ ಕಾರಣಕ್ಕೆ ನಿಮ್ಮಲ್ಲಿ ಕೋಪ ಮಾಡ್ಕೊಂಡಿದ್ರಂತೆ. ಅದಕ್ಕೆ ಕಾರಣ ಭಾಳ ಹೇಳಿದ್ದೀನಿ, ನೀವು ಕೇಳ್ತಾ ಇದ್ದೀರ, ನಿಮ್ಮ ಮಾಧ್ಯಮದ ಮುಖ್ಯ ಟಿ ವಿ ಮುಖೇನೂ ಹೇಳ್ತೀನಿ. ಟಿ ಎನ್ ಸೀತಾರಾಮ್ ಅವರು ನನಗಿಂತ ಭಾಳ ಬುದ್ಧಿವಂತರು, ವಿದ್ಯಾವಂತರು. ಅವರು ಎಲ್ ಎಲ್ ಬಿ ಮಾಡಿ ಲಾನು ಪ್ರಾಕ್ಟೀಸ್ ಮಾಡ್ತಿದ್ದವರು. ಅವ್ರ ಜೊತೆ ಯಾವುದೋ ಬಿಸ್ನೆಸ್ನಲ್ಲಿ ಸಣ್ಣ ಪಾರ್ಟ್ನರು ಆಗಿದ್ದೆ, ಅದೇನು ಕೈ ಹತ್ತಿಲ್ಲ ಇಬ್ರಿಗೂ. ಆ ಟಿ ವಿನಲ್ಲಿ ಅವರು ದೊಡ್ಡ ಹೆಸರನ್ನು ಮಾಡಿದ್ರು. ಸಿನಿಮಾದಲ್ಲೂ ಅವ್ರ ಸಿನಿಮಾದಲ್ಲೂ ಪಾತ್ರ ಮಾಡಿದ್ದೆ ನಾನು, ಮತದಾನ ಅಂತ ಒಂದು ಪಿಕ್ಚರ್ನಲ್ಲಿ ಮಾಡಿದ್ದೆ. ಎಂಥ ಆತ್ಮೀಯರು ಅಂತ ಅಂದರೆ ನಮ್ಮ ಮಾರ್ಗದರ್ಶಕರು, ಒಂಥರದಲ್ಲಿ ಸ್ನೇಹಿತನಾಗಿದ್ದುಕೊಂಡು ನನಗೆ. ಆಮೇಲೆ ಚುನಾವಣೆಯಲ್ಲಿ ಗಲಾಟೆ ಆಯಿತು, ಅವ್ರು ನಿಲ್ಲಬೇಕಾಯಿತು, ಅವ್ರು ಎಮ್ ಎಲ್ ಎ ಆಗಬೇಕಾಗಿತ್ತು, ಅವ್ರ ಸೀಟ್ ಅದು, ಅದೇನೇನೋ ಆಗಿ ನನಗೆ ಸಿಕ್ಕೋಯಿತು. ಆಮೇಲೆ ಅವರೇ ನನಗೆ ಫ್ರೆಂಡಾಗಿ ಆ ಊರಿನಲ್ಲೆಲ್ಲ ಗೆಲ್ಸೋದಕ್ಕೆ, ಅವರೇ ತೆಲುಗು ಬರ್ತಿರಲಿಲ್ಲ ನನಗೆ, ಭಾಷಣ ಅವ್ರು ಮಾಡ್ಕೊಳ್ಳೋರು ತೆಲುಗುದಿಲ್ಲ, ಅಂದ್ರಕ್ಕೂ ನಾನು ಅಷ್ಟೇ, ಅಂದ್ರಕ್ಕೂ ನಮಸ್ಕಾರ, ಓ ಟಿ ಎನ್ ಡಿ ಅಷ್ಟೇ ಮಾಡ್ತಿದ್ದು. ಅವಾಗೇನು ಉತ್ಸಾಹ ಇರಲಿಲ್ವಲ್ಲ, ಹಾಗೆ ಸೀತಾರಾಮ್ ಬೇಜಾರಾಗಿ ಇದು ಸಿಟ್ಟು ಮಾಡಿಕೊಂಡಿದ್ರು. ಆಮೇಲೆ ಟಿಕೆಟ್ ಸಿಗದೇ ಇರೋದಕ್ಕೆ ನಾನು ಕಾರಣ ಅಂತ ಅವ್ರಿಗೆ ಮನಸ್ಸಿನಲ್ಲೆಲ್ಲೋ ಬಂದಿತ್ತೇನೋ, ನಾನಲ್ಲ, ರಾಮಕೃಷ್ಣ ಹೆಗ್ಡೆಜಿಯವರು ತಂದು ಹಾಕಿದ್ದಾರೆ. ಆಮೇಲೆ ನಾನು ಹೇಳಿದೆ, ನಾನು ಬಿಟ್ಕೊಡೋಕ್ಕೆ ಸಿದ್ಧ ಇದ್ದೀನಿ, ನೀವೇ ನನಗೆ ಬೇಕು ಇಲ್ಲ ಸೀತಾರಾಮನ್. ಅವ್ರ ತೋಟದಲ್ಲೇ ಇರಿಸ್ಕೊಂಡು ಅವ್ರ ತಮ್ಮ ಬಾಲಿ ಇವರೆಲ್ಲನೂ ನನ್ನ ಆಮೇಲೆ ಪ್ರೀತಿನೂ ಮಾಡಿಕೊಂಡ್ರು. ಅದಾದಮೇಲೆ ನಿರಂತರ ಸ್ನೇಹಿತರು ನಾವು ನನ್ನ ಟಿ ವಿಗಳಲ್ಲೆಲ್ಲ ಪಾತ್ರ ಮಾಡಿಸಿದ್ದಾರೆ, ಆಮೇಲೆ ಅಡ್ವೈಸ್ ಮಾಡ್ತಾರೆ, ಈಗಲೂ ಗೆಳೆಯರಾಗಿದ್ದಾರೆ. ಹಾಗಾಗಿ ಅವ್ರು ಆಗಬೇಕಾದ ಎಮ್ ಎಲ್ ಎ ಸ್ಥಾನವನ್ನು ಆ ನಾಟಕದಲ್ಲಿ ಹೆಂಗಾಯ್ತೋ ಇನ್ನೊಬ್ರು ಮಾಡಬೇಕಾಯ್ತಿದ್ದು. ಹಂಗೆ ಚೆನ್ನೈಯಲ್ಲಿದ್ದವ್ರು ಬಂದು ಇಲ್ಲಿ ಕಂಟೆಸ್ಟ್ ಮಾಡಿದ್ರಿ. ಚೆನ್ನೈ, ಅವಾಗ ಚೆನ್ನೈನಲ್ಲಿ ಎಲ್ಲೋ ಇದ್ದೆ, ಅದು ಒಂದು 20 ದಿವಸದಲ್ಲೇ ತೀರ್ಮಾನ ಆಗೋಯ್ತಮ್ಮ ಗಲಾಟೆಯಾಗಿ. ಆಮೇಲೆ ನಿಮ್ಗೆ ಭಾಳ ಆಶ್ಚರ್ಯ ಇನ್ನೊಂದು ಗೊತ್ತಾ, ನಾನು ಗೆಲ್ಲಬೇಕು ಅಂತ ನನಗೆ ಒಂದು ಕಡೆಯಿಂದ ಹೋರಾಟ ಮಾಡ್ತಿದ್ರೆ ನನ್ನ ಶ್ರೀಮತಿ ಇವ್ರಿಗೆ ಸೋಲಿ ಅಂತ ದೇವರಿಗೆಲ್ಲ ಪೂಜೆ ಮಾಡ್ತಾಯಿದ್ರು. ಮದುವೆಯಾಗಿ 2 ವರ್ಷ ಆಗಿತ್ತು, ಚಿಕ್ಕ ಮಗು, ನನ್ನ ಮೊದಲೇ ಸಿನಿಮಾದವ್ರು ಕೈಗೆ ಸಿಗಲ್ಲ, ಇವರು ರಾಜಕಾರಣಿನೂ ಆಗ್ಬಿಟ್ರೆ ಇನ್ನು ನನಗೆ ಎಲ್ಲಿ ಸಿಗ್ತಾರೆ ಇವರು ಅಂತ ಭಯ, ಇನ್ಸೆಕ್ಯೂರಿಟಿ. ಅದು ಅವಾಗ ಇನ್ನೂ ಬೆಂಗಳೂರು ಹೊಸ್ತಲ್ವ ಬಂದಿರೋದು, ಅತ್ತೆ ಮಾವನ ಜೊತೆ ಇರೋದು ಭಯ ಬೇರೆ, ತಾನೇ ತೀರ್ಮಾನ ತಗೊಳ್ತಕ್ಕಂಥ ಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಎಷ್ಟೇ ಅನುಕಂಪ ಮಾಡಿದ್ರು ಜೊತೆಯಲ್ಲಿ ಇರಬೇಕಲ್ಲ, ಅದಕ್ಕೆ ಆ ಥರ ಹಾಕಿನೂ ಪ್ರಯತ್ನ, ಬಟ್ ಸಕ್ಸಸ್ ಆಯಿತು. ಅವ್ರ ಜೊತೆನೂ ಇದ್ದರು, ನನ್ನ ಜೊತೆಯಲ್ಲಿ ಈಗ 36-37 ವರ್ಷ ನನಗಿಂತ ಹೆಚ್ಚು ಬೆಳೆದಿದ್ದಾರೆ, ನನಗಿಂತ ಕಾಮನ್ ಸೆನ್ಸ್ ಬಂದಿದೆ, ನನ್ನ ಎಲ್ಲ ವ್ಯವಹಾರವನ್ನು ನೋಡ್ಕೋತಾರೆ ಅವರು, ಅಂತ ಗ್ರೇಟ್ ಲೇಡಿ. ಈ ರಾಜಕೀಯ ಪಯಣದ ಬಗ್ಗೆ ಮಾತನಾಡ್ತಾ, ಎಲ್ಲೊಂದು ಕಡೆ ನೀವು ನೇರ ನಿಷ್ಠುರವಾಗಿರೋದು, ಅದು ನೀವು ಹೇಳ್ತಾ ಇದ್ದ ಹಾಗೆ ಎಲ್ಲಿ ಪ್ರತಿಭಟಿಸ್ಬೇಕೋ ಅದನ್ನು ಪಕ್ಷಾತೀತವಾಗಿ ಪ್ರತಿಭಟಿಸೋ ಈ ಒಂದು ಗುಣನೇನೆ, ಎಲ್ಲೊಂದು ಕಡೆ ನಿಜವಾಗ್ಲೂ ಮುಖ್ಯಮಂತ್ರಿನೋ ಮಂತ್ರಿನೋ ಆ ರೀತಿಯ ಹುದ್ದೆಗಳನ್ನು ನಿರಂತರವಾಗಿ ಅನುಭವಿಸ್ಲಿಕ್ಕೆ ಬಿಡಲಿಲ್ವಾ ಅಂತೇಳಿ. ಅದು ಇವತ್ತು ಅನಲೈಸ್ ಮಾಡುವಾಗ ಹಂಗೆ ಅನಿಸುತ್ತೆ ನನಗೆ, ಅವತ್ತಿನ ದಿವಸ ಆ ಥರದ ಇದಕ್ಕೆ ತೊಂದರೆ ಆಗುತ್ತೆ ಮಾಡಬಾರ್ದು, ಇದರಿಂದ ನನಗೆ ಅನಾಹುತ ಆಗುತ್ತೆ ಮಾಡಬಾರ್ದು, ಇಲ್ಲಿ ನನಗೆ ಕೆಟ್ಟ ಹೆಸರು ಬರುತ್ತೆ ಪಾರ್ಟಿಯಿಂದ ಅಲ್ಲ, ಆ ಗಳಿಗೆನಲ್ಲಿ ನನಗೆ ಪಾರ್ಟಿದೇ ತಪ್ಪು ಮಾಡಿದ್ರೂ ಕೂಡ ನೇರ ದಿಟ್ಟುವಾಗೆ ನಾನು ಅದನ್ನು ನನ್ನ ಸಮುದಾಯಕ್ಕೆ ಒಂದು ತೊಂದರೆ ಆಯಿತು ನಮ್ಮ ಪಕ್ಷದಿಂದ, ಆವಾಗಲೂ ಕೂಡ ಓಪನ್ ಪೇ ಸ್ಟೇಟ್ಮೆಂಟು ಕೊಟ್ಟೆ, ಎಲ್ಲ ಮಾಡಿದೆ. ಆಮೇಲೆ ಎದುರಿಸಿದ್ರು, ನಾನು ಹೇಳಿದೆ ಪಕ್ಷಕ್ಕಿಂತ ನನಗೆ ಹೆಚ್ಚು ಕಾಸು ಇವಾಗ ನೀವು ಒಪ್ಪಬೇಕು ನಾನು ಒಪ್ಪಬೇಕು ಅನ್ನೋದಾದರೆ ಅದು ಅನ್ಯಾಯ ಆಗಬಾರ್ದಲ್ವ ಅಂತ ಹೇಳಿದೆ. ಅದರಿಂದ ಆಮೇಲೆ ನನಗೂ ಅರ್ಥವಾಯ್ತು, ನೀವು ಹೇಳಿದಾಗೆ ನನಗೆ ಸಿಗಬೇಕಾದ ಸ್ಥಾನಮಾನಗಳು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇಂಗ್ಲೀಷ್ ಎಲ್ಲ ಮಾಡಿದ್ರು. ಬಟ್ ಬೇಸಿಕ್ಕಾಗಿ ನನಗೆ ಅದ್ಯಾವುದು ಬೇಸರ ಇಲ್ಲ ಅಂತ ಹೇಳಿದ್ನಲ್ಲ, ಕೇರೆ ಮಾಡಲ್ಲ ಅಂದಲ್ಲ, ಮುಖ್ಯಮಂತ್ರಿನೇ ಆಗಿದ್ದೀನಿ, ಮಂತ್ರಿ ಯಾಕೆ ಹೋಗ ಅನ್ನೋ ಥರದಲ್ಲಿ ನಾನು. ಆಮೇಲೆ ಅದೇನು ಮಂತ್ರಿ ಆಗಬೇಕು ಅದೆಲ್ಲ ಎಷ್ಟು ದಿವಸ ಇರುತ್ತವೆಲ್ಲ, ನಾನು ಕೊನೆಗೆ ಉಳಿಯೋದೇನು? ಇವತ್ತು 45 ವರ್ಷದಿಂದ ಒಂದು ನಾಟಕದಿಂದ ನನ್ನನ್ನು ಮುಖ್ಯಮಂತ್ರಿ ಅಂತ ಗುರುತಿರೋ ಜನ ಇದ್ದಾರಲ್ಲ, ಅಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ವ ನನಗೆ? ಆದರೆ ಅದನ್ನು ಮರ್ತಿಲ್ವ ಜನ? ಅವ್ರು ಹೋದ ತಕ್ಷಣ ಚಪ್ಪಾಳೆ ಹೊಡಿತಾರೆ, ನನ್ನ ಕುಟುಂಬನ ಮೆಚ್ಚಿಸ್ತಾರೆ, ಇಷ್ಟೇ ಸಾಕಾಗಿದೆ ನನಗೆ. ಆಸ್ತಿ ಸ್ಥಾನಮಾನ ಬರುತ್ತೆ ಹೋಗುತ್ತೆ, ನೀವು ಹೇಳಿದಾಗೆ ಅದು ಸುಮಾರು ಕಡೆ ಆಗಿದೆ.
ಇನ್ನು ಕಿರುತೆರೆ ಬಗ್ಗೆ ಮಾತನಾಡಲೇಬೇಕು. ಅನೇಕ ಧಾರಾವಾಹಿಗಳಲ್ಲೂ ಕೂಡ ಕಾಣಿಸ್ಕೊಂಡ್ರಿ. ತುಂಬ ಇಷ್ಟವಾದ ಪಾತ್ರ ಅಥವಾ ತುಂಬ ರೆಕಗ್ನೈಸೇಷನ್ ಮತ್ತೊಮ್ಮೆ ತಂದುಕೊಟ್ಟ ಪಾತ್ರ, ಇದ್ರ ಬಗ್ಗೆ ಮಾತನಾಡೋಣ. ಈಗ ಮತ್ತೆ ಗೆಳೆಯನ್ನು ನೆನೆಸ್ಕೋಬೇಕಾಗುತ್ತೆ, ಸೀತಾರಾಮ್ ಅವ್ರನ್ನ. ಟಿ ಎನ್ ಸೀತಾರ್ ಭಾಳಷ್ಟು ಮಾಡಿದ್ದೀನಿ ಬೇರೆ ಬೇರೆ. ನನ್ನ ಶ್ರೀಮತಿನೇ ಪ್ರೊಡ್ಯೂಸ್ ಮಾಡಿದ್ರು ಯಾವ್ಯಾವುದು, ವೆಂಕಟರಮಣ ಗೋವಿಂದ ಅಂತಲೇ ಯಾವ್ಯಾವುದು, ಅದರಲ್ಲೆಲ್ಲನೂ ಅಂಥ ಕಡೆ ಎಲ್ಲ ಪೂರ್ತಿ ಹಾಸ್ಯನೇ. ನಾನು ವಿಲನ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಜನ ಇಷ್ಟಪಟ್ಟರು ನನಗೂ ಸಿಗ್ತಲ್ಲ ಅವಕಾಶ ಅಂತ ಉಪಯೋಗಿಸ್ಕೊಂಡು ಕ್ಯಾರೆಕ್ಟರ್ ರೋಲ್ಗಳು ಅವೆಲ್ಲವೂ ಇಷ್ಟ ಆಗಿವೆ ಬಹುತೇಕ. ಆದರೆ ಹೆಚ್ಚು ಇಷ್ಟ ಆಗಿದ್ದು ಭಾಷೆ ಮತ್ತು ಬರವಣಿಗೆ ಮತ್ತು ಆ ಕಥೆಗೆ ಒಂದು ರೀತಿಯ ಚೌಕಟ್ಟಿಟ್ಕೊಂಡು ಪಾತ್ರಗಳನ್ನು ಸೃಷ್ಟಿ ಮಾಡ್ತಿದ್ದ ಸೀತಾರಾಮ್ ಅವರ ಮನ್ವಂತರ ಇರ್ಬೋದು, ಮುಕ್ತ ಯಾವ್ಯಾವುದೋ ಮಾಡಿದ್ನೆಲ್ಲ ಆ ಸಿನಿಮಾ. ಆಮೇಲೆ ಹೆಚ್ಚು ಜನಪ್ರಿಯ ಆಯಿತು, ಅದು ಯಾಕಾಯಿತು ಗೊತ್ತಿಲ್ಲ, ಬಟ್ ಆ ಪಾತ್ರ ಭಾಳ ಇಷ್ಟ ಆಯಿತು. ಅಗ್ನಿಸಾಕ್ಷಿ ಅಂತ ಒಂದು ಪಿಕ್ಚರು, ಈಗ ಅವರೆಲ್ಲರೂ ಎಲ್ಲೆಲ್ಲ ಬೇರೆ ಬೇರೆ ಮಾಡ್ತಾರೆ, ಅದು 6 ವರ್ಷನೇನು ನಿರಂತರ ಸೀರಿಯಲ್ಗೆ ಉದಾಹರಣೆ. ಅವರು ಆ ರೋಲ್ ನಾನು ಕ್ಯಾಶುವಲ್ ಆಗಿ ಮಾಡಿದೆ, ಭಾಳ ಕಷ್ಟ ಬಿದ್ದೆ ಏನು ಮಾಡಿದ್ರು, ಒಂದು ಹಾಸಿಗೆ ಮೇಲೆ ಮಲಗಿರ್ತೀನಿ, ಚೇರ್ ಮೇಲೆ ಕೂತಿರ್ತೀನಿ, ಬಟ್ ಹೃದಯಕ್ಕೆ ತಟ್ಟುವಂಥ ಪಾತ್ರ ಆಗೋಯಿತು. ಪಾತ್ರ ಮಾಡುವವರು ನನಗೂ ಕಣ್ಣಲ್ಲಿ ನೀರು ಬರೋ ರೀತಿಯ ಘಟನೆಗಳಿತ್ತು, ಅದು ಭಾಳ ಇಷ್ಟ ಆಯಿತು. ಓಕೆ, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ರಾಜಕಾರಣ ನೋಡಿದ್ರಿ, ರಂಗಭೂಮಿ ನೋಡಿದ್ರಿ, ನಟನೆ ನೋಡಿದ್ರಿ, ಇಷ್ಟು ದೊಡ್ಡ ಜೀವನದ ಪಾತ್ರಗಳನ್ನೇ ನಿಭಾಯಿಸ್ಕೊಂಡು ಇಲ್ಲಿವರೆಗೂ ಬಂದು ನಿಂತಿರೋದು, ಒಮ್ಮೆ ತಿರುಗಿ ನೋಡಿದ್ರೆ ಏನನ್ಸುತ್ತೆ? ಆಯ್ತಾ, ಇದೆಲ್ಲ ಸಾಧ್ಯ ಆಯಿತು ನನ್ನಿಂದ. ಆಮೇಲೆ ಅಂಥ ಒಂದು ಹಳ್ಳಿನಲ್ಲಿ ಮುಗ್ಧವಾದ ವ್ಯಕ್ತಿತ್ವ, ದಡ್ಡತನದಲ್ಲಿದ್ದಂಥ ವ್ಯಕ್ತಿತ್ವ, ಒಂದು ಎಸ್ ಎಸ್ ಎಲ್ ಸಿಯನ್ನು ಒಂದೇ ಸತಿಗೆ ಪಾಸ್ ಮಾಡ್ಕೊಳ್ಳೋಕೆ ಆಗದೇ ಇರತಕ್ಕಂಥ ಬ್ಯಾಕ್ಗ್ರೌಂಡ್ ಶಿಕ್ಷಣ, ನಾನು ಹೇಳ್ತಿರೋದು ನಾನು ನಾಲೆಡ್ಜ್ ಇರಲಿಲ್ಲ ಅಂತ ಹೇಳೋದಿಲ್ಲ, ಸೌಲಭ್ಯಗಳೇ ಇರಲಿಲ್ಲ, ಅನುಕೂಲಗಳೇ ಇರಲಿಲ್ಲ. ಅಂದರೆ ಈ ಸಾಮಾನ್ಯ ಜ್ಞಾನ ನಮಗೆ ಗೊತ್ತಿಲ್ಲದೆ ಇತ್ತು ಅಂತ ಕಾಣಿಸುತ್ತೆ. ಇಂಥ ಕಡೆ ಮಠದಲ್ಲಿ ಓದ್ಕೊಂಡು ಎಲ್ಲ ಬಂದಮೇಲೆ ಎಲ್ಲೋ ಒಂದು ಕಡೆ ತೀರ್ಮಾನ, ನನ್ನ ತೀರ್ಮಾನ ಇದೆಯಲ್ಲ, ಏನಾದರೂ ಪರವಾಗಿಲ್ಲ, ಅದನ್ನು ನಾನು ಆನಂದಿಸ್ಬೇಕು ಅಂತ, ಅದು ಮಾಡಿದ್ರಿಂದ ಇದೆಲ್ಲ ಆಗಿದೆ. ಆಮೇಲೆ ಇಷ್ಟೆಲ್ಲ ಬರುತ್ತೆ ಅಂತಲೂ ಕನಸ್ಕೊಂಡಿಲ್ಲ. ಕೊನೆಗೆ ನಾನು ತೀರ್ಮಾನ ಮಾಡೋದು ಆ ನಾಟಕ, ಆ ನಾಟಕದವ್ರ ಜೊತೆ ತಿಂಡಿ ಕಾಫಿ ಮತ್ತು ಸೈಕಲ್ಲು ಅಥವಾ ಪಾದಯಾತ್ರೆ, ಅದು ಸೆ ಗ್ಯಾರಂಟಿ. ಭೂಮಿ ಮೇಲೆ ನನಗೆ ಗ್ಯಾರಂಟಿ ಇರೋದು ಪಾದಯಾತ್ರೆ, ಅಂದರೆ ನಡ್ಕೊಂಡು ಹೋಗ್ಬೋದು, ಕೂತ್ಕೋಬೋದು. ಸಾಮಾನ್ಯ ನಾನು ಕಡಲೆಕಾಯಿ ತಿನ್ಕೊಂಡು ನಾನು ಆನಂದ ಪಡ್ಬೋದು, ಕಡಲೆಕಾಯಿ ಸಿದ್ರೆ ಚಿಕ್ಕಿ ತಿನ್ಕೊಂಡು ಆನಂದ ಕೊಡ್ಬೋದು, ನೆನ್ನೆಯ ಅನ್ನ ಇದ್ದರೆ ಅದಕ್ಕೆ ಮೊಸರು ಹಾಕೊಂಡು ಉಪ್ಪಿನಕಾಯಿ ತಿಂದರೂ ಆನಂದ ಪಡ್ಬೋದು ಅನ್ನೋ ತೀರ್ಮಾನಕ್ಕೆ ಬಂದಿರೋದ್ರಿಂದ ಹಿಂದಿಂದು ಭಾಳ ವೈಭವೀಕರಿಸಿ ನಾನು ಆನಂದ ಪಡುವಂಥದ್ದೇನಿಲ್ಲ. ಅರೆ ಇಷ್ಟೆಲ್ಲ ಆಗೋಯ್ತಾ, ನಾನು ಎಮ್ ಎಲ್ ಸಿ ಅದನ್ನ, ರಾಜಕಾರಣಿ ಅದನ್ನ, ದೊಡ್ಡ ಹೆಸರು ಮಾಡಿದ, ಇನ್ನೂ ಯಾಕೆ ಮಾಡಬಾರ್ದು, ಯಾಕೆ ಸುಮ್ಮನೆ ಇದ್ದೀನಿ, ಇನ್ನೂ ಮಾಡಬೇಕು. ಹಾಗಾಗಿ 41 ವರ್ಷದಿಂದ ಆ ಮುಖ್ಯಮಂತ್ರಿ ನಾಟಕ ನಿಲ್ಲಿಸಿಲ್ಲ. ನೋಡಿ, ಸಿನಿಮಾದಲ್ಲಿ ನನಗೆ ದುಡ್ಡು ಬರುತ್ತೆ, ಮಾಡಲೇಬೇಕು, ನಾನು ಮಾಡ್ತೀನಿ. ಕ್ಯಾಟ್ ಪಾತ್ರವನ್ನು ಎಂಥದ್ದನ್ನು ಕೊಡಲಿ, ಮಾಡಲೇಬೇಕು, ಮಾಡ್ತೀನಿ. ಟಿ ವಿನಲ್ಲಿ ಅಡುಗೆ ಮನೆಗೆ ಹೋಗ್ತೀನಿ, ಎಲ್ಲರ ಮನೆಯಲ್ಲೂ ಜನಕ್ಕೆ ಪ್ರೀತಿ ಆಗ್ತೀನಿ, ಅವ್ರ ಮನೆಯವನ್ನ ಆಗ್ತೀನಿ ನಾನು ಅನ್ನೋ ಕಾರಣ, ಮತ್ತು ಅವ್ರಿಗೆ ಅನುಕೂಲ ಆಗುತ್ತೆ. ಟಿ ವಿ ನನ್ನ ಹಾಕ್ಕೊಂಡಿರ್ತಾರಲ್ಲ, ಅವ್ರಿಗೂ ಸ್ವಲ್ಪ ಮಾರ್ಕೆಟ್ ವ್ಯಾಲ್ಯೂ ಅಥವಾ ನಮ್ಮ ಹೆಸರು ಇರಲಿ, ಅದು ಮಾಡಿ ಕಡಿಮೆ ದುಡ್ಡಾದರೂ ಪರ. ನಾಟಕ ನನ್ನ ಆತ್ಮತೃಪ್ತಿ, ಜೀವಂತಕಲೆ. ಇದು ಇದರಲ್ಲಿ ಚೀಟಿಂಗ್ ಇಲ್ಲ, ನೇರವಾಗಿ ಜನ ಪ್ರತಿ ಶೋನು ಪ್ರತಿ ಸರಿಯೂ ನಾನು ಹೊಸಬನೆ ಆ ಪಾತ್ರಕ್ಕೆ. ಅಲ್ಲಿ ಚಪ್ಪಾಳೆ ತೊಗೊಳ್ಳೋದಿದೆಯಲ್ಲ, ಅದು ಕೋಟಿಗಟ್ಟಲೆ ಸಿಕ್ಕಿದಷ್ಟು ನನಗೆ ಸಂತೋಷ. ಇನ್ನು MLA ಇಂಥ ಕಲುಷಿತ ವಾತಾವರಣದಲ್ಲೂ ಕೂಡ ಕೈಲಾದ ಕೆಲಸವನ್ನು ಸಾಮಾಜಿಕವಾಗಿ ಏನಾದರೂ ಕೊಡೋಕ್ಕೆ ಸಾಧ್ಯನೇನು ಅಂತ ಆ ಜಾಗದಲ್ಲಿ ಕಳಚ್ಕೊಳ್ಳದೆ ಇನ್ನೂ ಇದ್ದೀನಿ ಅದನ್ನು ಮಾಡಿಕೊಂಡು. ಇನ್ನು ಹೋರಾಟದ ವಿಚಾರ ಬಂದಾಗ, ಭಾಷೆ ವಿಚಾರ, ನಾಡು ನುಡಿ ವಿಚಾರ ಬಂದಾಗ, ಗಡಿ ವಿಚಾರ ಬಂದಾಗ ಮೊದಲನೇ ಸರಿ ಪಂಕ್ತಿಲಿ ನಿಂತ್ಕೋತೀನಿ. ಇದಲ್ಲದೆ ಇನ್ಯಾವುದಾನ ಬಂದರೂ ಕೂಡ ಅದಕ್ಕೆ ಹೋಗ್ತೀನಿ. ಕುಟುಂಬ ನಂದೇ ಆದಂಥ ಇತಿಮಿತಿ ಒಳಗೆ ಎಷ್ಟು ಸುಖವಾಗಿರೋಕ್ಕೆ ಸಾಧ್ಯ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇಷ್ಟೊತ್ತು ಕಾಲ ಹೇಗೆ ಹೋಯಿತು ಅಂತ ಗೊತ್ತಾಗಲಿಲ್ಲ, ಮಾತಾಡ್ಸೋಕೆ ಸುಮಾರಿದೆ, ಬಟ್ ಅಷ್ಟೇ ತಾಳ್ಮೆಯಿಂದ ಕೂತು ನಿಮ್ಮ ಬದುಕಿನ ಚಿತ್ರಗಳನ್ನು ನಮ್ಮ ಮುಂದೆ ಮತ್ತೊಮ್ಮೆ ತೆರೆದಿಟ್ರಿ, ಧನ್ಯವಾದ. ಹಾಗೆ ನಿಮ್ಮಿಂದ ಜೀವನ ಸ್ಫೂರ್ತಿ ನಮ್ಮೆಲ್ಲರಿಗೂ ಕೂಡ ಹೀಗೆ ನಿರಂತರವಾಗಿ ಸಿಗ್ತಿರಲಿ ಅಂತ ಬಯಸ್ತೀನಿ ಸರ್. ನನ್ನಿಂದ ಈ ಜೀವನ ಸ್ಫೂರ್ತಿ ಉಪಯೋಗ ಆಗುತ್ತೆ, ಗುಣಾತ್ಮಕವಾಗಿದೆ ಮತ್ತು ಭಾಳ ಅದರಿಂದ ಲಾಭದಾಯಕವಾಗಿದೆ ನಮ್ಮ ಸಮಾಜಕ್ಕೆ ಅನ್ನೋದ. ನಾನು ಧಾರಾಳವಾಗಿ ಇನ್ನೂ ಅಂಥದ್ದು ಎಷ್ಟು ಬೇಕಾದರೂ ಹೇಳ್ತೀನಿ, ಕೊಡ್ತೀನಿ. ಬಟ್ ಎಲ್ರಿಗೂ ಒಂದು ಹೇಳೋದೇನೆಂದರೆ, ಮನುಷ್ಯರಾಗಿ, ಯಾವ ಧರ್ಮದವರನ್ನು ಆಗಿರಿ, ಯಾವ ಜಾತಿಯವರನ್ನು ಆಗಿರಿ, ಆಮೇಲೆ ಯಾವ ಸ್ಥಾನಮಾನಗಳಲ್ಲ, ಅದು ಯಾವುದೂ ಕಾಯಂ ಅಲ್ಲ. ನಿಮ್ಮದು ಕಾಯಂ ಅಂದರೆ ಮನುಷ್ಯ, ಮತ್ತು ಕಾಯಕವೇ ಕೈಲಾಸ, ಬಸವಣ್ಣವರ ತೀರ್ಮಾನ. ಆಮೇಲೆ ನಿರಂತರವಾಗಿ ಚಟುವಟಿಕೆಯಲ್ಲಿರಿ. ಬಟ್ ಎಷ್ಟು ಸಾಧ್ಯವೋ ನಿಮ್ಮ ಎಲ್ಲ ಚಟ ಚಪ್ಪಲುಗಳಿದ್ದರೂ ಕೂಡ ಬೇಡ ಅಂತ ಹೇಳೋದ, ಯಾಕೆಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಂದುಬಿಟ್ಟಿರ್ತವೆ. ಇತಿಮಿತಿಯಲ್ಲಿರಲಿ, ಮತ್ತು ಆರೋಗ್ಯ ಕೆಡಿಸ್ಕೊಂಡು ನೀವು ಯಾವುದನ್ನು ಕೂಡ ಹೋಗಬೇಡಿ ಹಿಂದೆ. ಆರೋಗ್ಯದ ಕಡೆ ಚೆನ್ನಾಗಿ ಗಮನ ಕೊಡಿ. ನಾನು ಇವಾಗಿದ್ದೀನಿ, ಈಗ 69ನೇ ವಯಸ್ಸು. ಇನ್ನು ಎಷ್ಟು ವರ್ಷ ಇದ್ರೂ ಕೂಡ ರಂಗಭೂಮಿಲಿ ಇರ್ತೀನಿ, ಬೇರೆದ್ರಲ್ಲೂ ಇರ್ತೀನಿ, ಎಲ್ಲದರಲ್ಲೂ ಇರ್ತೀನಿ, ನಿಮ್ಮವನಾಗಿರ್ತೀನಿ ನಾನಷ್ಟೇ. ಧನ್ಯವಾದ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ನ್ಯೂಸ್ ಹಾಗೆ ಅಪ್ಡೇಟೆಡ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಕನ್ನಡವನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಯೂಟ್ಯೂಬ್ನಲ್ಲಿ ನೋಡ್ತಾ ಇರಿ, ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.